जयत्यजोक्षीण सुखात्मबिम्बाः सैश्वर्यकान्तिप्रततसदोदिताः स्वभक्तसन्तापदुरिष्टा हन्ता रामावतारो हरिरीशचन्द्रमाः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय। तपो विद्या विरक्त्यादि सद्गुणौघाकरानहं वादिराज गुरुन् वंदे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये। ब्रह्मचर्य हरिप्रीति सुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः। श्रीगुरुभ्यो नमः। ಚೈತ್ರಮಾಸದ ಮೊದಲನೆಯ ದಿನದಿಂದ ಪ್ರಾರಂಭ ಮಾಡಿ 9 ದಿನಗಳ ರಾಮದೇವರ ಉತ್ಸವದ ವಿಶೇಷ ಸಂಭ್ರಮವನ್ನು ನಾವು ಆಚರಿಸಬೇಕಾದ್ದು. ರಾಮದೇವರು ಮಾಡಿದ ಅನುಗ್ರಹ ಅದನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು. ರಾಮ ಅದು ಮರ್ಯಾದಾ ಪುರುಷೋತ್ತಮ ಅಂತ ಹೇಗಿರಬೇಕು ಅನ್ನೋದನ್ನು ತೋರಿಸಿದ ದೇವರು ರಾಮದೇವರು. ರಾಮದೇವರು ದೇವರು ಹೇಗಿರಬೇಕು ಅಂತ ತೋರಿಸಿದ್ದಾರೆ. ಸಂಪತ್ತೌ ಚ ವಿಪತ್ತೌ ಚ ಮಹತಾನ್ ಏಕರೂಪತಾ ಅಂತ. ಅದು ಸಂಪತ್ತು ಇರಲಿ ವಿಪತ್ತು ಇರಲಿ ಎರಡರಲ್ಲಿಯೂ ಕೂಡ ಏಕರೂಪತಾ ಯಾರಿಗಿದೆ ಅದನ್ನು ದೊಡ್ಡವರು ಅಂತ ಹೇಳ್ತೇವೆ. ಅದಕ್ಕೆ ರಾಮದೇವರು ಒಳ್ಳೆಯ ಉದಾಹರಣೆ. ಸಂಪತ್ತು ಬರಲಿ ವಿಪತ್ತು ಬರಲಿ ರಾಮದೇವರು ಅದೇ ರೀತಿಯಾಗಿ ಜಗತ್ತಿಗೆ ಸಂದೇಶವನ್ನು ನೀಡಿದವರು. ಸರ್ವೋತ್ತಮನಾದಂತಹ ಭಗವಂತ ಅಂತಹ ರಾಮದೇವರ ಅವತಾರ ಆದದ್ದು ಸೂರ್ಯ ವಂಶದಲ್ಲಿ. ಒಂದು ಮಾತು ಹೇಳಬೇಕು, ಕೃಷ್ಣಾವತಾರ ರಾಮಾವತಾರ ಅಂತ ಎರಡು ಅವತಾರಗಳು, ಒಂದೇ ವಾಸುದೇವ ರೂಪಿಯಾದ ಭಗವಂತನ ಎರಡು ಅವತಾರಗಳು. ರಾಮಾವತಾರ ಸೂರ್ಯವಂಶದಲ್ಲಿ, ಕೃಷ್ಣಾವತಾರ ಅದು ಚಂದ್ರವಂಶದಲ್ಲಿ. ರಾಮ ಸೂರ್ಯನಷ್ಟು ಬೆಳ್ಳಂ ಬೆಳಕು, ರಾತ್ರಿಯಲ್ಲಿ ಸಂಚಾರ ಮಾಡುವುದು ಕಷ್ಟ. ಚಂದ್ರ ಇದ್ದಾಗ ಬೆಳಕು ಸಾಕಾಗುವುದಿಲ್ಲ, ಕೃಷ್ಣನ ಹತ್ರ ಸಂಚಾರ ಮಾಡುವುದು ಸ್ವಲ್ಪ ಕಷ್ಟ. ಯಾಕಂದ್ರೆ ಕೃಷ್ಣನನ್ನು ಅಷ್ಟು ಚೆನ್ನಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಚಂದ್ರ ಅಂದ್ರೆ ಮನಸ್ಸು, ಚಂದ್ರಮಾ ಮನಸ್ಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ. ರಾಮ ಸೂರ್ಯವಂಶದಲ್ಲಿ ಬಂದವ, ನಮ್ಮ ಕಣ್ಣಿನಿಂದ ಚಿಂತನೆ ಮಾಡಲಿಕ್ಕಾಗುತ್ತೆ ರಾಮ ಏನು ನೇರ ಗೊತ್ತಾಗುತ್ತೆ. ಆದರೆ ಕೃಷ್ಣ ಕಣ್ಣಿಗೆ ಗೋಚರ ಆಗುವ ಶಕ್ತಿ ಅಲ್ಲ. ಮನಸ್ಸೋ ಜಾತ, ಮನಸ್ಸಿನಿಂದ ಚಿಂತನೆ ಮಾಡಿ ಸರ್ವೋತ್ತಮತ್ವವನ್ನು ನಾವು ಚಿಂತನೆ ಮಾಡಬೇಕಾದ್ದು. ಅಂತಹ ಸೂರ್ಯವಂಶದಲ್ಲಿ ಅವತರಿಸಿ ಸೂರ್ಯ ಹೇಗೆ ನಮಗೆ ಅತ್ಯಗತ್ಯ, ಹಾಗೆ ರಾಮನೂ ಅಷ್ಟೇ ಅಗತ್ಯ. ರಾಮನ ಚಿಂತನೆ ಮಾಡಿದರೆ ನಮಗೆ ಬೇಕಾದ್ದೆಲ್ಲ ಸಮೃದ್ಧಿ ಸಿಗ್ತದೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭುಯೋ ಭುಯೋ ನಮಾಮ್ಯಹಂ. ಸರ್ವ ಸಂಪತ್ತನ್ನು ಕೊಡುವ ದೇವರು ರಾಮ, ಸಕಲ ವಿಪತ್ತನ್ನು ಪರಿಹಾರ ಮಾಡುವ ದೇವರು ರಾಮ. ರಾಮ ಎಂಬಲ್ಲಿ ಎರಡು ಅಕ್ಷರ ಇದೆ. ದಾಸರು ಹೇಳ್ತಾರೆ, ರಾಮ ಎಂಬೆರಡು ಪದದ ಎರಡು ಅಕ್ಷರದ ಮಹಿಮೆ ಯಾರಿಗೆ ಗೊತ್ತುಂಟು ಅಂತ. ರಾಮ ರಾ ಅಂದ್ರೆ ಆಪತ್ತನ್ನು ಪರಿಹಾರ ಮಾಡುವವ ಅಂತರ್ಥ. ಆ ಮಾ ಅಂದ್ರೆ ಸಂಪತ್ತು ಕೊಡುವವ ಅಂತರ್ಥ. ರಾ ಅಂದ್ರೆ ರೀಂಗ್ ಕ್ಷಯ, ಎಲ್ಲ ಆಪತ್ತಿನ ಕ್ಷಯ ಮಾಡುವವ. ಮಾ ಅಂದ್ರೆ ಸಂಪತ್ತು, ಆಮ ಅಂದ್ರೆ ಎಲ್ಲ ಸಂಪತ್ತನ್ನು ಕೊಡುವವ ಅಂತಹ ದೇವರು ರಾಮ. ಕಷ್ಟವನ್ನು ಪರಿಹಾರ ಮಾಡಿ ಸಂಪತ್ತನ್ನು ಕೊಡತಕ್ಕಂತಹ ದೇವರು ರಾಮ. ನಮ್ಮ ಆಚಾರ್ಯರು ಹೇಳ್ತಾರೆ,
ಎರಡೇ ಕೇಳಲಿಕ್ಕೆ ಆಗುವುದಂತೆ. ನಾವು ಬಯಸಬೇಕಾದ್ದು ಎರಡೇ ಅಂತೆ, ಮೂರನೇದು ಬಯಸಲಿಕ್ಕೆ ಆಗುವುದಿಲ್ಲ ಅಂತೆ. ಎರಡೇ, ನೀವು ಆಲೋಚನೆ ಮಾಡಿ, ನಿಮ್ದು ಏನು ಬಯಕೆ ಇದ್ರು ಎರಡರಲ್ಲೇ ಸೇರಿಬಿಡ್ತದೆ, ಮೂರನೇದು ಬಯಸಲಿಕ್ಕೆ ಆಗುವುದಿಲ್ಲ. ಏನು ಬಯಸ್ತೇವೆ ನಾವು? ಒಂದು, ದೇವರೆದುರು ನಿಂತು ನಾವು ಏನು ಕೇಳ್ತೇವೆ? ಈ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅರ್ಧ ಆಚೆ ಮನೆ ಹೋಗ್ಲಿ ಅರ್ಧ ಈಚೆ ಮನೆ ಹೋಗ್ಲಿ, ಇದು ಒಂದು. ಏನು ಕಷ್ಟ ಇದೆ ಡಿವೈಡ್ ಆಗಿ ಹೋಗ್ಲಿ. ಇನ್ನೊಂದು ಏನು, ಆಚೆ ಮನೆಯಲ್ಲಿ ಏನು ಸಂಪತ್ತಿದೆ, ಈಚೆ ಮನೆಯಲ್ಲಿ ಏನು ಸಂಪತ್ತಿದೆ, ಎಲ್ಲ ಈ ಮಧ್ಯದ ಮನೆಗೆ ಬರಲಿ. ಈ ಎರಡು ಬಿಟ್ಟು ಮೂರನೇದು ಕೇಳಲಿಕ್ಕಾಗತ್ತಾ? ಅಂದ್ರೆ ಕಷ್ಟಗಳೆಲ್ಲ ಹೋಗ್ಲಿ ಆಚೆ ಮನೆಗೆ ಅಂತಂದ್ರೆ, ಆಚೆ ಮನೆಗೆ ಅಲ್ಲ, ಆ ಎಲ್ಲ ಕೆಟ್ಟವರಿಗೆ ಹೋಗ್ಲಿ. ಒಳ್ಳೇದು ಏನಿದೆ ಅಂದ್ರೆ ಸಂಪತ್ತು, ಅಂದ್ರೆ ಅರ್ಥಾತ್ ಸುಖ, ಅದು ಬರಲಿ. ಆಚಾರ್ಯರು ಹೇಳುದು ಎರಡೇ, ವಿಪತ್ತು ದುಃಖ ಬರಬಾರದು, ಸುಖ ಬರಬೇಕು. ಅದನ್ನು ಕೊಡುವ ದೇವರು ರಾಮದೇವರು. ಅದನ್ನು ನೋಡಿ, ಚಿಂತನೆ ಮಾಡಿ ನೀವು. ಇಲ್ಲಿ ಅದನ್ನು ವಿವರಿಸ್ತಾರೆ ರಾಯರು, ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ. ಅದೊಂದು ಅಪೂರ್ವವಾದ ಗ್ರಂಥ ರಾಯರದು. ರಾಯರು ವಿಸ್ತಾರವಾಗಿ ಹೇಳುವ ಸಾಮರ್ಥ್ಯ ಇರುವವರು. ವ್ಯಾಸರಾಜ ಗುರುಗಳ ತಾತ್ಪರ್ಯ ಚಂದ್ರಿಕಾಕ್ಕೆ ಪ್ರಕಾಶಿಕ ಅನ್ನುವ ವ್ಯಾಖ್ಯಾನ ಅದ್ಭುತವಾದ ವಿಸ್ತಾರವಾದ ವ್ಯಾಖ್ಯಾನ. ಹಾಗೇನೆ ರಾಯರದು ಸಂಕ್ಷಿಪ್ತ ವ್ಯಾಖ್ಯಾನ ಸುಧಾಕ್ಯ ಪರಿಮಳ. ಅವರಿಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೂ ಗೊತ್ತುಂಟು, ವಿಸ್ತಾರವಾಗಿ ಹೇಳಲಿಕ್ಕೆ ಗೊತ್ತುಂಟು. ನಮಗೆಲ್ಲ ಹಾಗೆಲ್ಲ ಆಗೋದಿಲ್ಲ. ಒಂದು ತಾಸು ಕೊಟ್ಟು ಐದು ನಿಮಿಷದಲ್ಲಿ ಮುಗಿಸಿ ಅಂದ್ರೆ ಹೆಂಗ್ ಬರೋದೇ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ವಿಸ್ತಾರ ಹೇಳಿದ್ರೆ ಸಂಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ. ಸಂಕ್ಷೇಪ ಹೇಳಿದ್ರೆ ಎರಡೇ ನಿಮಿಷಕ್ಕೆ ನಿಮಗೆ ಪಾಯಿಂಟ್ಸ್ ಇರೋದು. ನೀವು ಐದು ನಿಮಿಷ ಮಾತಾಡಿ ಅಂದ್ರೆ ರೀ ಆಗೋಲ್ರಿ ಅಂತ ಹೇಳಿದ್ರು. ಅದೆಲ್ಲ ದೊಡ್ಡವರದ್ದು. ನಮ್ಮ ಆಚಾರ್ಯರ ವೈಭವ ಹಾಗೆ, ವ್ಯಾಸರಾಯರದು ಜಯತೀರ್ಥರ ವೈಭವ ಹಾಗೆ. ವ್ಯಾಸರಾಜರು ಚಂದ್ರಿಕೆಯಲ್ಲಿ ಹೇಳ್ತಾರೆ, ಇಡೀ ಅಧಿಕರಣ ಸಾರ ಹೇಳ್ತಾರೆ, ಒಂದು ಶ್ಲೋಕದಲ್ಲಿ ಜಿಷ್ಟಿ ಹೇಳ್ತಾರೆ. ಇದು ದೊಡ್ಡವರ ವೈಭವ. ನಮ್ಮ ಆಚಾರ್ಯರು ಅನುವ್ಯಾಖ್ಯಾನ ಬರೆದರು 5000 ಶ್ಲೋಕದಲ್ಲಿ, ಅನುಭಾಷ್ಯ ಎಷ್ಟು ಪುಟ್ಟ ಗ್ರಂಥ. ದೊಡ್ಡವರ ವೈಭವ ಹಾಗೆ. ವಿದ್ಯಾಸ್ದೇವರು ವಿಸ್ತಾರವಾಗಿ ಹೇಳ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತಾರೆ. ರಾಯರು ಆ ದೊಡ್ಡವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡವರು, ವಿಸ್ತಾರವಾಗಿ ಹೇಳ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ರಚನೆ ಮಾಡಿದ ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯದ್ದು. ಅದನ್ನು ಒಂದೊಂದು ಪಾತ್ರ ನಮಗೆ ಬಿಟ್ಟುಬಿಡು ಹೋಗು. ಮತ್ತೆ 32 ಅಧ್ಯಾಯಗಳ ಈ ಗ್ರಂಥ, ಅದನ್ನು ಒಂದೊಂದು ಅಧ್ಯಾಯದ್ದನ್ನು ಒಂದೊಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ರಾಯರು ತೋರಿಸ್ತಾರೆ. ಇದು ರಾಯರ ವೈಭವ. ನೋಡಿ, ಇಡೀ ರಾಮಾಯಣ, ಇಡೀ ಮಹಾಭಾರತ ನಮಗೆ 10 ನಿಮಿಷದಲ್ಲಿ ಪಾರಾಯಣ ಮಾಡಿ ಮುಗಿಸಿಕೊಡುವ ದೊಡ್ಡ ಪುಣ್ಯ ಕೊಟ್ಟವರು ಆ ರಾಯರು. ವೃಂದಾವನದಲ್ಲಿ ಕೂತ ರಾಯರು, ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅನ್ನುವ ಈ ಗ್ರಂಥ ಎಷ್ಟು ಸುಲಭ ನೋಡಿ. ಆಚಾರ್ಯರು ವ್ಯಾಸರ ಮೂಲ ರಾಮಾಯಣದ ಸಾರ ಸಂಗ್ರಹವನ್ನು ಮಾಡಿದ್ರು. ತಾತ್ಪರ್ಯ ನಿರ್ಣಯ ನಮಗೆ ಅದು ಸಾಕಾಗಲಿಲ್ಲ, ಅದರ ಸಂಗ್ರಹ ರಾಯರು ಮಾಡಿಕೊಟ್ಟಿದ್ದಾರೆ. ಹೀಗೆ ಸಂಗ್ರಹ ಮಾಡ್ತಾ ರಾಯರು 6ನೇ ಅಧ್ಯಾಯಕ್ಕೆ ಬರಬೇಕು, ಕಿಷ್ಕಿಂಧಾಕಾಂಡಕ್ಕೆ ಬರಬೇಕು. ಮುಂದೆ ಹೋಗ ಸ್ವಲ್ಪ ಹಿಂದೆ ಹೋಗಿ ಬರಬೇಕು. ನಮ್ಮ ಗಾಡಿ ತೆಗೆಯುವಾಗ ಚೂರು ರಿವರ್ಸ್ ಆಗಿ ಮುಂದೆ ಹೋಗಬೇಕು ನೋಡಿ, ಗಾಡಿ ಮುಂದೆ ಹೋಗುದಿಲ್ಲ ನಮ್ದು. ಹಾಗಾಗಿ ಕಿಷ್ಕಿಂಧಾಕಾಂಡಕ್ಕೆ ಹೋಗುವುದಕ್ಕಿಂತ ಮುಂಚೆ ರಾಯರದ್ದು ಒಂದು ಶ್ಲೋಕ, ಅರಣ್ಯಕಾಂಡದ ಬಗ್ಗೆ ಇರತಕ್ಕಂತಹ ಒಂದು ಸಂಗ್ರಹದ ಶ್ಲೋಕ, ಅದನ್ನು ಓದಿ ಅದರಲ್ಲಿ ಸ್ವಲ್ಪ ಹೇಳಬೇಕಾದ ಅಂಶ ಅದನ್ನು ಹೇಳ್ತೇನೆ ನೋಡಿ. ಇದು ಶ್ಲೋಕ ನಿಮಗೆ ಅರ್ಥ ಆಗುತ್ತೆ, ಇಡೀ ರಾಮಾಯಣದ ಅರಣ್ಯಕಾಂಡದ ಕಥೆ ಏನು ಅಂತ. ತ್ಯಕ್ತ್ವ ರಾಜ್ಯಂ ಇತೋ ವನಂ ವಚನತೋ ಮಾತುಶ್ಚ ಕಾಕಕ್ಷಿಗಂ ದೈತ್ಯಂ ವ್ಯಸ್ಯ ವಿಕರ್ಣ ಗೋಣ ಕಚರಿ ಬಂಧೂನ್ ಕರಾಧೀನ್ ಕಲಾನ್ ಮಾರೀಚಂಚ ನಿಹತ್ಯ ರಾವಣ ಹೃತಾಂ ಸೀತಾಂ ವಿಚಿನ್ವನ್ನಿವ ಪ್ರಾಪ್ತೋ ವಾಯುಸುತೇನ ಸೂರ್ಯಜ ಯುಜ ರಾಮೋವತಾತ್ ವಂದಿತಃ. ನೋಡಿ, ಅರಣ್ಯಕಾಂಡದ ಕಥೆ ಎಷ್ಟು ಅಂದ್ರೆ, ವಿಕರ್ಣ ಗೋಣ ಕಚರಿ ಬಂಧೂನ್ ಕರಾಧೀನ್ ಕಲಾನ್ ನಿಹತ್ಯ, ಇದೆಲ್ಲ ಅರಣ್ಯಕಾಂಡದ ಕಥೆಗಳೆಲ್ಲ. ಅಲ್ಲಿ ಶೂರ್ಪಣಕ್ಕೆ ಬರೋದು, ತ್ರಿಶಿರಸ್ಸು ಇವರೆಲ್ಲ ಕರ ಇವರನ್ನೆಲ್ಲ ಸಂಹಾರ ಮಾಡಿದ್ದು, ಮತ್ತೆ ರಾವಣ ಮಾರೀಚನ ಹತ್ರ ಬರುವುದು ಮಾರೀಚಂ ನಿಹತ್ಯ, ಸೀತಾದೇವಿಯ ಪ್ರತಿಕೃತಿಯನ್ನು ಹಿಡ್ಕೊಂಡು ಹೋಗುವುದು, ಅದನ್ನು ರಾಯರು ಹೇಳ್ತಾರೆ. ರಾವಣ ಹೃತಾಂ ಸೀತಾಂ ರಾಮದೇವರು ಹುಡುಕುವುದು ವಿಚಿನ್ವನ್ ನಿಮ ಅದನ್ನು ರಾಯರು ಹೇಳಿದರು. ಕೊನೆಗೆ ಪ್ರಾಪ್ತೋ ವಾಯುಸುತೇನ ಸೂರ್ಯಜ ಯುಜ ಹನುಮಂತ ದೇವರು ಬಂದರು,
ಸುಗ್ರೀವನ ಜೊತೆಗೆ ಸೇರಿಸಿದರು. ರಾಮೋವತ ವಂದಿತ ಅಂತ ಅರಣ್ಯಕಾಂಡವನ್ನು ಕೊನೆಗೊಳಿಸ್ತಾರೆ ರಾಯರು. ರಾಯರದು ಕ್ರಮ ಏನು ಅಂತಂದ್ರೆ, ಸಂಗ್ರಹ ಮಾಡುವ ನೆಪದಲ್ಲಿ ಇದ್ದದನ್ನು ಬಿಡುವುದಿಲ್ಲ, ಎಲ್ಲ ಹೇಳಬೇಕು. ಆದರೆ ಎಲ್ಲ ಹೇಳುವಾಗ ರಾಯರು ಹೇಳಲಿಲ್ಲ ಅಂತ ರಾಯರ ಮೇಲೆ ಆಕ್ಷೇಪ ಇದೆ. ಏನು ಹೇಳಲಿಲ್ಲ, ಹೇಳಲೇಬೇಕಾದ ಅಂಶಗಳು ಮೂರು ಪಾಯಿಂಟ್ಸ್ ಬಿಟ್ಟಿದ್ದಾರೆ ರಾಯರು. ಯಾವುದು ಅಂತಂದ್ರೆ, ಒಂದು ವಿತಿನ್ ಒನ್ ನಿಮ, ಸೀತಾದೇವಿಯನ್ನು ಹುಡುಕೊಂಡು ಹೋಗುವಾಗ ಮಧ್ಯದಲ್ಲಿ ಜಟಾಯಿ ಸಿಗ್ತಾನೆ. ಅದನ್ನು ಆಚಾರ್ಯರು ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ಆ ಜಟಾಯಿನ ಬಗ್ಗೆ ವೈಭವವನ್ನು ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಅದನ್ನು ರಾಯರು ಸಂಗ್ರಹ ಮಾಡಿದ್ರು, ಜಟಾಯಿನ ಹೆಸರೇ ಇಲ್ಲ. ಅದರ ನಂತರ ಒಬ್ಬ ಕಬಂಧ ಅಂತ ಧನುವಿನ ಕತೆ, ಅದು ಹೇಳಬೇಕಾಗಿತ್ತು, ಬಹಳ ಮುಖ್ಯವಾದ ಕತೆ. ಅದನ್ನು ರಾಯರು ಬಿಟ್ಟಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ ಎರಡು ಶ್ಲೋಕದಲ್ಲಿ, ಎರಡೂವರೆ ಶ್ಲೋಕದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದನ್ನು ಕೈ ಬಿಟ್ಟಿದ್ದಾರೆ ರಾಯರು. ಯಾಕೆ ಕೈ ಬಿಟ್ಟರು ಅಂತ ರಾಯರ ಹತ್ರ ಕೇಳಬೇಕು ನಾವು. ಮೂರನೇದ್ದು ಶಬರಿಯ ಕತೆ ನಮಗೆ ಬಹಳ ಇಂಟ್ರೆಸ್ಟಿಂಗ್ ನೋಡಿ. ಯಾಕೆಂದ್ರೆ ರಾಮ ಹೆಣ್ಮಕ್ಕಳನ್ನು ಬಿಟ್ಟುಪೇಕ್ಷೆ ಮಾಡಿದವ ಅಲ್ಲ, ಸಚ್ಚಾರಿತ್ರ್ಯ ಸಂಪನ್ನೆಯಾಗಿರತಕ್ಕಂತಹ ಶಬರಿಯನ್ನು ಭಗವಂತ ಅನುಗ್ರಹ ಮಾಡಿದವ. ಶ್ರೀಮಂತರ ಮನೆಗೆ ಹೋದ್ದಲ್ಲ ರಾಮ, ಬಡವರ ಮನೆಗೂ ಹೋಗಿದ್ದಾರೆ. ಎಲ್ಲಿ ಭಕ್ತಿ ಅಲ್ಲಿ ಅಂತಹ ಮಹಾಮಹಿಳೆ ಶಬರಿ. ಅವಳಂದ್ರ ಆಚಾರ್ಯರು ಹೇಳಿದ್ದಾರೆ, ಅವಳ ಪರಿಚಯ ಮಾಡಿಸಿದ್ದಾರೆ, ರಾಯರು ಕೈ ಬಿಟ್ಟಿದ್ದಾರೆ. ಹೀಗೆ ಮೂರು ಅಂಶ ಹೇಳಲೇಬೇಕಾದ್ದು, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದು, ರಾಯರು ಯಾಕೆ ಬಿಟ್ರು? ಮೊದಲು ಆ ಜಟಾಯಿನ ಬಗ್ಗೆ ಒಂದೆರಡು ಮಾತು. ಅದನ್ನು ಕೇಳಿದರೆ ರಾಯರು ಹೇಳಿದಾರೋ ಇಲ್ಲೋ ನಿಮ್ಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಆ ಕಥೆಯನ್ನು ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಜಟಾಯಿನ ಕಥೆ ಅಂತ, ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ಅಂತ ನಾನು ಹೇಳೋದಿಲ್ಲ, ಆಚಾರ್ಯರು ಹೇಳಲಿಲ್ಲ. ರಾವಣ ಹಿಡ್ಕೊಂಡೋದ್ದು ಸೀತೆಯ ಪ್ರತಿಕೃತಿ, ಹೀಗೇ ಹೇಳಬೇಕಾದ್ದು. ಯಾಕಂದ್ರೆ ಸೀತಾದೇವಿಯನ್ನು ಮುಟ್ಲಿಕ್ಕೆ ಯಾರಿಗೆ ಸಾಧ್ಯ? ಅದು ಬೆಂಕಿ, ಮುಟ್ಲಿಕ್ಕೆ ಸಾಧ್ಯನ? ಜಟಾಯು ಈ ಮಾತು ಹೇಳ್ತಾನೆ ರಾವಣನ ಹತ್ರ. ಅವನಿಗೆ ಅರ್ಥ ಆಗೋದಿಲ್ಲ, ಹತ್ತು ತಲೆ ಇದ್ರು ಒಂದು ತಲೆಗೂ ಹೇಳಿದ್ದು ಹತ್ತು ತಲೆ ಇರಲಿಲ್ಲ ಅವನಿಗೆ ಅಂತ ಮೂರ್ಖವಿದೆ ರಾವಣ. ಜಟಾಯು ಏನು ಹೇಳ್ತಾನೆ ಗೊತ್ತಾ? ಸೀತಾದೇವಿಯನ್ನು ಅಂದ್ರೆ ಸೀತೆಯ ಪ್ರತಿಕೃತಿಯನ್ನು ಹಿಡ್ಕೊಂಡು ಹೋಗ್ತಾನೆ. ಸೀತೆಯ ಪ್ರತಿಕೃತಿಯನ್ನು ಹಿಡ್ಕೊಂಡು ಹೋದ್ರೆ ಆ ಪ್ರತಿಕೃತಿ ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತದೆ, ಗೊಂಬೆ ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಆಶ್ಚರ್ಯ ಏನಲ್ಲ, ನೀವು ಕೇಳ್ತೀರಿ ಗೊಂಬೆಯಲ್ಲಿ ಆದರೂ ಮಾತಾಡೋದುಂಟ? ಇವತ್ತೆಲ್ಲ ಗೊಂಬೆ ಮಾತಾಡೋ ಗೊಂಬೆ ಬಂದಿದೆ ರೀ. ಈ ಮ್ಯಾಜಿಕ್ ಶೋ ಮಾಡೋತ್ತಾರ ನೋಡಿ, ಕೈಯಲ್ಲೊಂದು ಗೊಂಬೆ ಇಟ್ಕೊಂಡಿರ್ತಾರೆ, ಆ ಗೊಂಬೆ ಮಾತಾಡ್ತಲೇ ಇರ್ತಾರೆ, ವಟ ವಟ ವಟ. ಅದು ಆ ವ್ಯಕ್ತಿ ಮಾತಾಡುವುದಲ್ಲ, ಅವನು ಬಾಯಿ ಮುಚ್ಚಿಕೊಂಡಿರ್ತಾನೆ, ಹೀಗೆ ಮಾಡಿರ್ತಾನೆ, ಆ ಗೊಂಬೆ ಮಾತಾಡ್ತಾ ಇರ್ತದೆ. ನಿಮಗೆ ಆಶ್ಚರ್ಯ, ಅವನು ಪ್ರಶ್ನೆ ಕೇಳ್ತಾನೆ ಆ ಗೊಂಬೆ ಹತ್ರ, ಆ ಗೊಂಬೆ ಮಾತಾಡ್ತಾ ಇರ್ತದೆ, ಇವನ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಗೊಂಬೆ ಯಾಕೆ ಮಾತಾಡಿತು ಅಂತ ನಿಮಗೆ ಪ್ರಶ್ನೆನೇ ಅದು. ಗೊಂಬೆನೇ ಮಾತಾಡುತ್ತೆ ಅಂತಂದ್ರೆ ಆ ಗೊಂಬೆ ಹಿಡ್ಕೊಂಡವ ಇವತ್ತಿನ ಮಾಡರ್ನ್, ಅವನೊಂದು ಗೊಂಬೆಯನ್ನು ಮಾತಾಡಿಸ್ತಾನೆ ಅಂತಂದ್ರೆ ನಮ್ಮ ರಾಮದೇವರಿಗೆ ಗೊಂಬೆಯನ್ನು ಮಾತಾಡಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸೀತೆಯ ಪ್ರತಿಕೃತಿ ಅದು ಮಾತಾಡುತ್ತೆ. ಅದು ರಾಮದೇವರ ಸೀತೆ ಹೇಗೆ ಒರಿಜಿನಲ್ ಸೀತೆ ಹೇಗೆ ಮಾತಾಡಬೇಕು, ಹಾಗೇನೆ ಆ ಪ್ರತಿಕೃತಿಯು ಅದು ಮಾತಾಡ್ತಾ ಇರ್ತದೆ. ಈಗ ಗೊಂಬೆ ಮಾತಾಡಿಸ್ತಾರಲ್ಲ, ನಾನು ಕೇಳಿದೆ ಅವ್ರ ಹತ್ರ, ಅದು ಹೇಗ್ರಿ, ನಂಗೆ ಬಹಳ ಬೇಕಾದವರು, ನೀವು ಗೊಂಬೆಯನ್ನು ಹೇಗೆ ಮಾತಾಡಿಸ್ತೀರಿ? ಅದು ಗೊಂಬೆ, ಅದು ಜಡ, ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಕರ್ಮೇಂದ್ರಿಯ ಇಲ್ಲ, ಅದು ಹೇಗೆ ಮಾತಾಡುತ್ತೆ ರೀ, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ, ಅದು ಹೆಂಗೆ ಅಂತ ಅವರು ಗುಟ್ಟಲ್ಲಿ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ, ಗುಟ್ಟದು ಸೀಕ್ರೆಟ್, ಮೋಸ್ಟ್ ಸೀಕ್ರೆಟ್. ಅದು ಏನು ಅಂತಂದ್ರೆ ಅದೊಂದು ಸಾಮರ್ಥ್ಯ. ಅಂದ್ರೆ ನಮಗೆ ಮಾತಾಡಬೇಕಾದ್ರೆ ತುಟಿ ಅಲ್ಲಾಡಿಸ್ಬೇಕು, ನಾಲಿಗೆ ಅಲ್ಲಾಡಿಸಬೇಕು, ತುಟಿ ಅಲ್ಲಾಡಿಸದೆ ಮಾತಾಡ್ಲಿಕ್ಕಾಗುವುದಿಲ್ಲ. ಕೆಲವರಿಗೆ ಬೈ ಬರ್ತ್ ದೇವರು ಏನು ಅನುಗ್ರಹ ಮಾಡಿದ್ದಾನೆ ಅಂತಂದ್ರೆ ತುಟಿಯನ್ನು ಮುಚ್ಚಿಕೊಂಡೇ ಮಾತಾಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಈಗ ಬೇಡ, ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಿ, ದಿವಸಕ್ಕೊಂದು ಐದೈದು ನಿಮಿಷ ಮಾತಾಡಿ, ತುಟಿ ಮುಚ್ಚಿಕೊಂಡು ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡಿ. ಅಂದ್ರೆ ನಮ್ಗೆ ತುಟಿ ಮುಚ್ಚಿದ್ರೆ ನಮಗೆ ಮಾತ್ರ ಕೇಳೋದು, ಇನ್ನೊಬ್ಬರಿಗೆ ಕೇಳೋದಿಲ್ಲ, ಇನ್ನೊಬ್ಬರಿಗೆ ಕೇಳುವ ಹಾಗೆ ಮಾತಾಡ್ಲಿಕ್ಕಾಗತ್ತೆ. ಅವರು ಹೇಳಿದ್ರು ಜೀವಮಾನದಲ್ಲಿ ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ, ದೇವರು ಕೊಟ್ಟ ತುಟಿಯನ್ನು ಮುಚ್ಚಿ ದೇವರು ಕೊಡದಿದ್ದ ವಿದ್ಯೆಯನ್ನು ನಾವು ಜೀರ್ಣಿಸಿಕೊಂಡಿದ್ದೇವೆ. ದಿನ ಮಾತಾಡಿ ಮಾತಾಡಿ ಅಂದ್ರೆ ಗಂಟದಲ್ಲೇ ಆ ವಾಯ್ಸ್ ಅದನ್ನು ಕಂಟ್ರೋಲ್ ಮಾಡಿ ಇನ್ನೊಬ್ಬರಿಗೆ ಮಿಮಿಕ್ರಿ ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ದೇವರು ನನಗೆ ಕೊಟ್ಟಿದ್ದಾನೆ ಅಂತ. ಅಂದ್ರೆ ಸಹಜವಾಗಿ ಮಾತಾಡೋದು ಒಂದು, ಒಳಗಿದ್ದ ಶಕ್ತಿಯಿಂದ ಮಾತಾಡೋದು ಒಂದು,
ಸೀತೆಯ ಪ್ರತಿಕೃತಿ ಮಾತಾಡ್ತದೆ ಅಂತೆ. ಏನು ಮಾತಾಡುತ್ತೆ ಅಂತಂದ್ರೆ, ರಾವಣನಿಗೆ ಬೈತಾ ಬೈತಾ ಮಾತಾಡ್ತಾ ಇದೆ, ನಮಗೆ ಸ್ಫೂರ್ತಿ ಖುಷಿ ಕೊಡುವಂತಹದ್ದು. ನಿಜವಾಗಿ ಏಕಾಂತ ರಾವಣನ ಜೊತೆಗೆ ಸೀತೆಯ ಪ್ರತಿಕೃತಿ ಹೋಗ್ತಾ ಇದೆ. ಸುಮ್ಮನೆ ಇರಬಹುದು ರಾವಣನೊಟ್ಟಿಗೆ ಹೋಗುವಾಗ, ಅದು ರಾಮನಿಗೆ ಬೈತಾ ಇದೆ ಆ ಪ್ರತಿಕೃತಿ. ಒಳಗೆ ಕೂತ ಆ ಸನ್ನಿಧಿ ಅದು ಮಾತಾಡ್ತಾ ಇದೆ. ಅದು ಏನು ಹೇಳುತ್ತೆ ಅಂತಂದ್ರೆ, ರಾವಣನಿಗೆ ಹೇಳುತ್ತೆ, ರಾವಣ ಬಿಟ್ಟುಬಿಡು, ರಾಮನ ಹತ್ರ ಕೊಂಡೋಗಿಡು, ನೀನು ಮೋಸ ಅನ್ಯಾಯ ಅಂತ. ಅವನಿಗೆ ಅರ್ಥ ಆಗುವುದಿಲ್ಲ. ದಾರಿಯಲ್ಲಿ ಹೋಗುವಾಗ ಜಟಾಯು ಕಾಣಿಸ್ತಾನೆ. ಆ ಜಟಾಯುವಿನ ಹತ್ರ ಸೀತಾದೇವಿ ಹೇಳುವ ಮಾತು ಏನ್ ಹೇಳ್ತದೆ, ಆ ಪ್ರತಿಕೃತಿಯಲ್ಲಿ ಕೂತ ಆ ದೇವಿಯ ಅಷ್ಟ ಸನ್ನಿಧಿಯುತ ಸೀತಾದೇವಿ ಏನ್ ಹೇಳ್ತಾಳೆ ಅಂದ್ರೆ, ಜಟಾಯು ಪಶ್ಯ ನೋಡಿ, ರಾವಣ ಬಲಾತ್ಕಾರ ಮಾಡಿ ಕದ್ದು ಹಿಡ್ಕೊಂಡು ಹೋಗ್ತಾನೆ ಮಹಾ ಕಳ್ಳ ಇವ ಅಂತ. ನಾಚಿಕೆ ಆಗ್ಬೇಕು ನೋಡಿ ರಾವಣನಿಗೆ, ನಾಚಿಕೆ ಆಗುವುದಿಲ್ಲ. ಹೇಳ್ತಾನೆ ಜಟಾಯುವಿನ ಹತ್ರ, ಜಟಾಯು ನೋಡಿ ನಿನಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ನೀನೇನ್ ಮಾಡ್ತಿ, ರಾವಣನ ಹತ್ರ ಅಷ್ಟು ತಾಕತ್ತಿದೆ, ಆದ್ರೆ ರಾಮನಿಗೆ ತಿಳಿಸು ರಾವಣ ಕದ್ದು ಹಿಡ್ಕೊಂಡು ಹೋಗಿದ್ದಾನೆ ಅಂತ ನೀನು ತಿಳಿಸು ಸಾಕು ಅಂತ. ಇವತ್ತಿನ ಹಾಗೆ ಭಾರೀ ಅಡ್ವಾನ್ಸ್ ಅಂತ ನೀವೇನು ಹೇಳ್ತೀರಿ, ಮೊಬೈಲು ಟಿವಿ ಇರಲಿಲ್ಲ, ಒಂದು ಕಡೆಯ ಸುದ್ದಿ ಮತ್ತೊಂದು ಕಡೆಗೆ ಮುಟ್ಟಿಸ್ಲಿಕ್ಕೆ ಬೇಕಾದ ಮಾಧ್ಯಮಗಳು ಇರಲಿಲ್ಲ. ಆದರೆ ಇವತ್ತಿಗಿಂತ ಬೇಗ ಅವತ್ತು ಗೊತ್ತಾಗ್ತಿತ್ತು ಎಂತಹ ಮಾಧ್ಯಮಗಳು. ನೋಡಿ, ಸೀತಾದೇವಿಗೆ ಹೋಗುವಾಗ ಮಧ್ಯೆ ಜಟಾಯು ಸಿಕ್ಕಿದ. ಈ ಎಲ್ಲ ಕಥೆಯನ್ನು ಜಟಾಯು ರಾಮನಿಗೆ ತಿಳಿಸ್ತಾನೆ ಅಂತಂದ್ರೆ, ಇವತ್ತಿಗಿಂತ ಕಡಿಮೆಯೇನು ಇರಲಿಲ್ಲ ಮಾಧ್ಯಮ, ಅವತ್ತೂ ಇತ್ತು, ಆದರೆ ಇವತ್ತು ನಾವು ಅದನ್ನು ಮರೆತಿದ್ದೇವೆ, ಹಾಗಾಗಿ ನಮಗೆ ಇದನ್ನು ತಿಳಿಸಿಕೊಳ್ಳಿಕ್ಕಾಗುವುದಿಲ್ಲ. ಯಾವಾಗ ಆಪತ್ತು ಬರುತ್ತೆ ಆಗ ಭಗವಂತ ಒಂದು ಶಕ್ತಿಯನ್ನು ನಮಗೆ ಅನುಗ್ರಹಿಸ್ತಾನೆ. ಜಟಾಯುವನ್ನು ಅನುಗ್ರಹಿಸಿದ ಆ ಜಟಾಯು ಸೀತೆಯ ಮಾತನ್ನು ಕೇಳಿ ರಾವಣನ ಹತ್ರ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದ್ರೆ, ಜಟಾಯು ನನಗೂ ನಿನಗೂ ಸಾಮ್ಯ ಇಲ್ಲ. ರಾವಣ, ನೀನು ಯುವಕ, ತ್ವಂ ಯುವ, ಅಹಂತು ವೃದ್ಧ, ನಾನು ವಯಸ್ಸಿನಿಂದ ಜರ್ಜರಿತನಾದವ, ನನ್ನ ದೇಹದಲ್ಲಿ ತಾಕತ್ತಿಲ್ಲ, ತುಂಬಾ ವೃದ್ಧನಾದವ ನಾನು, ನೀನು ಯುವಕನಾದವ. ಆದ್ರಿಂದ ಅವ ಹೇಳ್ತಾನೆ, ನನ್ನ ಮಾತು ನಿನಗೆ ರುಚಿಸುವುದಿಲ್ಲ ಅಂತ ಹೇಳ್ತಾನೆ. ಸಹಜ ನೋಡಿ, ಮುದುಕರು ಮಾತಾಡಿದ್ರೆ ಅಯ್ಯೋ ಆ ಮುದುಕ ಏನ್ರಿ ಅದು ಮಾತಾಡ್ತೇವೆ, ವಟ 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 ತಲೆ ತಿಂತ ಇದೆ ಅಂತ ಹೇಳ್ತೇವೆ. ಇಷ್ಟ ಆಗುವುದಿಲ್ಲ, ಯಾಕಂದ್ರೆ ಒಳ್ಳೆಯ ಮಾತು ಹೇಳ್ತಾರೆ ವೃದ್ಧರಾದವರು, ಹೇಳೋದು ಒಳ್ಳೆಯ ಮಾತು, ಅನುಭವದ ಮಾತು ಹೇಳ್ತಾರೆ. ನಮಗೆ ಅನುಭವದ ಮಾತು ಬೇಡ, ತಾತ್ಕಾಲಿಕ ಖುಷಿ ಕೊಡತಕ್ಕ ಮಾತು ಬೇಡ. ಅವ್ರು ಹೇಳ್ತಾರೆ ಟಿವಿ ನೋಡಬೇಡ, ಏನ್ರಿ ವಟ ವಟ, ಅವರಿಗೆ ಕಣ್ಣು ಕಾಣಿಸುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ, ಅವರಿಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುವುದಿಲ್ಲ, ನೀವು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾರೆ. ಏ ತಲೆ ಹಾಳಾಗಿದೆ ಅಂತ. ನಮಗೆ ಇದು ಅರ್ಥ ಆಗುದು ಯಾವಾಗ ಗೊತ್ತು, ನಮಗೂ ಕಿವಿ ಅರ್ಧಂಬರ್ಧ ಕೇಳಬೇಕು, ಕಣ್ಣು ಅರ್ಧಂಬರ್ಧ ಕಾಣಬೇಕು, ಆವಾಗಲೇ ಅರ್ಥ ಆಗುದು, ಅವಾಗ ನಮ್ದು ಉಪದೇಶ ಮತ್ತೆ ಪ್ರಾರಂಭ ಆಗತ್ತೆ. ಅವನು ಹೇಳ್ತಾನೆ, ಅಹಂತು ವೃದ್ಧ ತ್ವಂ ಯುವ, ನಿನ್ನಲ್ಲಿ ಆಯುಧೈ ಸಮೃತ ಭವಾನ್, ನಿನ್ನಲ್ಲಿ ಎಲ್ಲ ಆಯುಧಗಳು ನಿನ್ನ ಹತ್ರ ಇದೆ, ನನ್ನ ಹತ್ರ ಏನಿಲ್ಲ, ಬರೀ ರೆಕ್ಕೆ ಪುಕ್ಕ ಮಾತ್ರ ಇರುತ್ತೆ. ಆದ್ರೆ ನಿನ್ನಲ್ಲಿ ಇಲ್ಲದೇ ಇದ್ದ ಒಂದು ಶಕ್ತಿ ನನ್ನ ಹತ್ರ ಇದೆ, ಅದು ಏನು ಅಂದ್ರೆ ರಾಮನ ಅನುಗ್ರಹದ ಶಕ್ತಿ ನನ್ನ ಹತ್ರ ಇದೆ, ಆ ಶಕ್ತಿಯಿಂದ ನಿನ್ನನ್ನು ಕೊಲ್ತೇನೆ. ಹಾಗಾಗಿ ಸೀತೆಯನ್ನು ಬಿಟ್ಟುಬಿಡು, ಅಲ್ಲಿ ಕೊಂಡೋಗಿಡು, ನಿನಗೂ ಒಳ್ಳೆದು, ನಿನ್ನ ಕುಲಕ್ಕೂ ಒಳ್ಳೆದು ಅಂತ ಹೇಳ್ತಾ ರಾವಣನಿಗೆ ಹೇಳ್ತಾನೆ, ನೋಡು ರಾವಣ, ನೀನು ಸೀತೆಯನ್ನು ಹಿಡ್ಕೊಂಡು ಹೋಗುವುದಲ್ಲ, ನೀನು ಬಟ್ಟೆಯ ಒಳಗೆ ಬೆಂಕಿಯನ್ನು ಹಾಕಿ ಹಿಡ್ಕೊಂಡು ಹೋಗ್ತಾ ಇದ್ದಿ ಅಂತ ಹೇಳ್ತಾನೆ. ಬಟ್ಟೆಯಲ್ಲಿ ಎಲ್ಲಿಯಾದರೂ ಒಂದು ಕೆಂಡವನ್ನು ಗುಟ್ಟಲ್ಲಿ ಮುಚ್ಚಿ ಮನೆಗೆ ಹಿಡ್ಕೊಂಡು ಹೋಗ್ತೇನೆ ಅಂದ್ರೆ ಏನಾಗುತ್ತೆ, ಬಟ್ಟೆ ಸುಟ್ಟು ಹೋಗ್ತದೆ, ಬಟ್ಟೆಯನ್ನು ಹಿಡ್ಕೊಂಡು ಹೋದ ನಮ್ಮ ಮೈ ಸುಟ್ಟು ಹೋಗ್ತದೆ, ಕೈ ಸುಟ್ಟು ಹೋಗುತ್ತೆ, ನಾವೇ ಸುಟ್ಟು ಬುದ್ಧಿ ಆಗ್ತೇವೆ ಅಂತ ಅದನ್ನು ಜಟಾಯು ಹೇಳ್ತಾನೆ ರಾವಣನಿಗೆ. ರಾವಣ, ನೀನು ನಿನ್ನ ಕೈಯಲ್ಲಿರ್ತಕ್ಕಂತಹ ಸೀತಾ ಪ್ರತಿಕೃತಿ ಬೆಂಕಿ, ಇದು ನಿನ್ನನ್ನು ಮಾತ್ರ ಅಲ್ಲ ಇಡೀ ಕುಲವನ್ನು ಸುಟ್ಟು ಬುದ್ಧಿ ಮಾಡ್ತದೆ. ಬೆಂಕಿ ಎಲ್ಲಿ ಸುತ್ತಿರ್ತೇವೆ ಆ ಬಟ್ಟೆಯನ್ನು ಮಾತ್ರ ಸುಡ್ತದೆ, ಅಥವಾ ಅದನ್ನು ಹಿಡ್ಕೊಂಡ ಕೈಯನ್ನು ಸುಡ್ತದೆ. ಆದರೆ ಸೀತೆ ಎಂಬ ಬೆಂಕಿ ನಿನ್ನ ಬಟ್ಟೆ ಅಲ್ಲ, ನಿನ್ನ ಮೈ ಮಾತ್ರ ಅಲ್ಲ, ನಿನ್ನ ಇಡೀ ಕುಲ ವಂಶ ಇಡೀ ಬಂಧು ಬಾಂಧವರು ಎಲ್ಲರನ್ನೂ ಸುಟ್ಟು ಬೂದಿ ಮಾಡುತ್ತೆ ಅಂತ ಜಟಾಯು ಹೇಳ್ತಾನೆ. ಈ ಜಟಾಯುವಿನ ಜ್ಯೋತಿಷ್ಯನು ಓದ್ಲಿಲ್ಲ ಜಟಾಯು, ಅವನಿಗಿರುವುದು ರಾಮದೇವರ ಅನುಗ್ರಹ ಮಾತ್ರ. ರಾಮದೇವರ ಮೇಲೆ ಪರಾಕಾಷ್ಠೆ ಭಕ್ತಿ ಇದ್ದಿತ್ತು, ಆ ಭಕ್ತಿಯಿಂದ ಹೇಳಿದ ಮಾತು ನೋಡಿ ನೂರಕ್ಕೆ ನೂರು ಸತ್ಯ ಆಯಿತು. ಜಟಾಯು ಹೇಳಿದ ಹಾಗೆ
ಅವನು ಹಿಡ್ಕೊಂಡೋದ ಬೆಂಕಿ ಅರ್ಥ ಸೀತೆಯ ಪ್ರತಿಕೃತಿ ಇಡೀ ರಾವಣನ ಕುಲ ಸಪುತ್ರ ಮಿತ್ರ ಬಾಂಧವ ವಿನಾಶಂ ಆಶು ಯಾಯಾತ್ ಇಡೀ ಕುಟುಂಬನೇ ನಾಶ ಆಗಿ ಹೋಯ್ತು. ಎಷ್ಟು ಜನ ಏನ್ ತಾಕತ್ತು ಏನು ಎಲ್ಲ ಇತ್ತು ಎಲ್ಲ ಸುಟ್ಟು ಬುದ್ಧಿ ಆಯ್ತು ಏನೂ ಉಳಿಯಲಿಲ್ಲ. ಇದು ಜಟಾಯು ಕೊಟ್ಟಿರ್ತಕ್ಕಂತಹ ಸಂದೇಶ ರಾವಣನಿಗೆ ಏನ್ ತಿಳಿಸ್ತದೆ ಗೊತ್ತಾ? ನೋಡು, ಯಾರ ವಸ್ತುವನ್ನು ಕದಿಯಬೇಡ. ನೀನ್ ತಿಳ್ಕೊಂಡಿರ್ತೀನಿ ಯಾರಿಗೂ ಗೊತ್ತಾಗುವುದಿಲ್ಲ, ಆದರೆ ಗೊತ್ತಾಗಿಯೇ ಆಗ್ತದೆ. ನೀನದನ್ನು ನೆನಪಿಸಿಕೋ, ಇನ್ನೊಬ್ಬರ ವಸ್ತು ಅಪಹಾರ ಮಾಡಬೇಡ. ಅದಕ್ಕಿಂತ ಜಾಸ್ತಿಯಾಗಿ ದೇವರ ಸಂಪತ್ತನ್ನು ಅಪಹಾರ ಮಾಡಲಿಕ್ಕೆ ಹೋಗಬೇಡ. ಯಾವುದು ದೇವರಿಗೆ ಮೀಸಲಾತಿ ಆ ವಸ್ತು ಮುಟ್ಟಬೇಡ. ಇವತ್ತು ನಮಗೆ ದೇವರ ವಸ್ತುವೇ ಬೇಕು. ನೀವು ನೋಡಿ, ಎಲ್ಲಾದರೂ ರಾಶಿ ಹಾಕಿ ನೋಡಿ, ಯಾಕೆ ಈ ಸಮಸ್ಯೆ ಬಂತು ಅಂತ. ಏ ನೀನು ಬ್ರಹ್ಮಸ್ವ ದೇವಸ್ವ ಕದ್ದಿದ್ದೀನಿ. ಏ ನಾನಿಲ್ರಿ ಬ್ರಹ್ಮಸ್ವ ದೇವಸ್ವ ಕದ್ದಿದ್ದೇನೆ. ಏ ನಾನು ದೇವರಿಗೆ ಹಾಕಿದ್ದು ಬರ್ತಿ ಏನೂ ಮುಟ್ಲಿಲ್ಲ. ಅವ್ರು ಹೇಳಿದ್ರು, ನೀನು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ಯಾ? ಹೌದ್ರಿ, ಪೂಜೆ ಮಾಡಿದ್ದೇನೆ ನಾನು, ಏನು ಮುಟ್ಲಿಲ್ಲ. ಅವ ಹೇಳಿದ, ನೀನು ಮಂಗಳಾರತಿ ಮಾಡಿದ ಮೇಲೆ ಬತ್ತಿ ಹಾಕಿದ್ಯಲ್ಲ, ಆಮೇಲೆ ಕೈಯಲ್ಲಿ ಎಣ್ಣೆ ಐತಿಯಲ್ಲ, ಅದನ್ನೇನು ಮಾಡಿದಿ? ನನ್ನ ತಲೆಗೆ ಹಾಕೊಂಡೆ. ನೋಡು, ದೇವರ ಎಣ್ಣೆ ಅಪಹಾರ ಮಾಡಿದ್ದಿ, ಅದಕ್ಕೆ ನಿನಗೆ ಪಾಪ ಅಂದ. ರೀ, ನಾನೇ ಮನೆಯಿಂದ ತಂದದ್ರಿ ಎಣ್ಣೆ, ದೇವಸ್ಥಾನದ ಎಣ್ಣೆ ಅಲ್ಲ. ನನ್ನ ಮನೆಯಿಂದ ಎಣ್ಣೆ ತಂದು ಬತ್ತಿ ಹತ್ತಿ ದೇವರಿಗೆ ಪೂಜೆ ಮಾಡಿ ಉಳಿದ ಎಣ್ಣೆ ತಲೆಗೆ ಹಾಕಿದ್ರೆ ಅದು ದೇವರದ ಎಣ್ಣೆ ಹೇಗಾಗುತ್ತೆ? ಹೇಳಿದ್ರು, ಮನೆಯಿಂದ ತಂದದ್ದು ಎಣ್ಣೆ ಹೌದು, ಒಂದೋ ಮನೆಯಿಂದ ಒಂದು ಅಂಗಡಿಯಿಂದ ತರಬೇಕು. ನೀ ಮನೆಯಿಂದ ತಂದಿ, ದೇವಸ್ಥಾನದ ಒಳಗೆ ತಂದಿ, ದೇವರ ಮುಂದೆ ಇಟ್ಟಿ ಅಂದ್ರೆ ಅದು ಅದು ದೇವರಿಗೆ ಸೇರಿತು. ನೀನು ಹೇಳಿದ್ರು ದೇವರಿಗೆ ಅಂತ ಅಲ್ವಾ ಹೇಳಿದ್ದು ಎಣ್ಣೆ? ಇದು ಎಲ್ಲಿಗೆ ಎಣ್ಣೆ? ದೇವರಿಗೆ ಎಣ್ಣೆ. ಹಾಗೆ ಬತ್ತಿ ಒದ್ದೆ ಮಾಡಿದ್ರೆ ಎಣ್ಣೆ ಯಾರ್ದಾಯ್ತು? ದೇವರದ್ದಾಯ್ತು. ತಲೆಗೆ ಹಚ್ಚಿಕೊಂಡ್ರೆ ಯಾರ ಎಣ್ಣೆ ಹಚ್ಚಿಕೊಂಡದ್ದು? ದೇವರದ್ದು ಎಣ್ಣೆ. ಆ ದೇವಸ್ವ ನೀನು ಅಪಹಾರ ಮಾಡಿದಿ. ಹಾಗಾಗಿ ಅದರ ಒಟ್ಟಿಗೆ ಬಂತು. ಈಗ ನಿಮಗೆ ಅನ್ನಿಸ್ತದೆ, ದೇವರು ಬೇಡ, ದೇವರ ಪೂಜೆನೂ ಬೇಡ, ಮಂಗಳಾರತಿ ಬೇಡ, ಎಣ್ಣೆಯೂ ಬೇಡ ಅಂತ. ಅದಕ್ಕೆ ಹೇಳ್ತಾರೆ, ನಮಗೆ ಎಚ್ಚರ ಇರಬೇಕು. ಏನು ಅಂದ್ರೆ, ನನ್ನ ಎಣ್ಣೆ ಹಾಕೊಂಡೆ ಅಂತ ಆಲೋಚನೆ ಮಾಡಬೇಡಿ, ದೇವರ ಪ್ರಸಾದ ಅಂತ ಆಲೋಚನೆ ಮಾಡಿ. ದೇವಸ್ಥಾನದಲ್ಲಿ ನಾವೇ ಏನು ಕೊಟ್ಟು ಸಮಾರಾಧನೆ ಮಾಡಿಸಿದ್ರು ನಾನು ಮಾಡಿಸಿದೆ ಅಂತ ಬೀಗಬೇಡಿ. ಅದು ದೇವಸ್ಥಾನಕ್ಕೆ ನಾವು ಕೊಟ್ರೆ ಅದು ದೇವರಿಗೆ ಸೇರ್ತದೆ, ದೇವರ ಪ್ರಸಾದ ಹೊರತು ನಂದು ಅನ್ನುವ ಅಹಂಕಾರ ದೇವಸ್ಥಾನದಲ್ಲಿ ಬರಬಾರದು ಅನ್ನುವ ಎಚ್ಚರ ಈ ಜಟಾಯುವಿನ ಮಾತಿನಿಂದ ನಮಗೆ ಸಿದ್ಧ ಆಗ್ತದೆ. ರಾವಣ ಹಿಡ್ಕೊಂಡು ಹೋದ ಸಂಪತ್ತು ದೇವರ ಸಂಪತ್ತು, ಅದನ್ನು ಮುಟ್ಟಿದ್ರೆ ವಂಶ ಪಾರಂಪರ್ಯವಾಗಿ ನಾವು ಸುಟ್ಟು ಬುದ್ಧಿ ಆಗ್ತೇವೆ. ದೇವರ ವಸ್ತು ಮುಟ್ಟಬೇಡಿ. ನಾವು ಏನು ವಸ್ತು ಇದೆ ನಮ್ಮ ಹತ್ರ, ನಮ್ದು ಯಾವುದೂ ಅಲ್ಲ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್. ನಂದು ಅಂತ ಏನಿದೆ? ನಮ್ದು ಎಲ್ಲ ದೇವರಿಗೆ ಸೇರಿದ ವಸ್ತು. ಹಾಗಾಗಿ ಯಾವ ವಸ್ತು ತೆಗಿಬೇಕಾದ್ರೂ ದೇವರ ಹತ್ರ ನಾವು ಒಪ್ಪಿಗೆ ಪಡಿಬೇಕು. ಸ್ವಾಮಿ, ನಿಂದು ನಿನ್ನ ಪ್ರಸಾದ ಅಂತ ನಾವು ಚಿಂತನೆ ಮಾಡಬೇಕಾಯ್ತು. ನಂದು ಅಂತ ಹೇಳಿಕೆ ನಮ್ಮಲ್ಲಿ ಏನಿದೆ? ಭಾಗವತಲ್ಲಿ ಹೇಳ್ತಾರೆ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವಂ. ನೀವು ಆಲೋಚನೆ ಮಾಡಿ, ನಂದು ಅಂತ ನೀವು ಹೇಳ್ತೀರಲ್ವ, ನಂದು ಮನೆ, ನಾನೇ ಸಂಪಾದನೆ ಮಾಡಿದ ಮನೆ, ನಾನೇ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡು ಸಂಪಾದನೆ ಮಾಡಿ ನಾನು ತಕೊಂಡ ಮನೆ. ಈ ದುಡ್ಡೆಲ್ಲ ನಂದು, ನನ್ನ ಅಪ್ಪಂದು ಆಸ್ತಿಯೂ ಅಲ್ಲ, ನಾನೇ ಸ್ವತಃ ದುಡಿದು ಸಂಪಾದನೆ ಮಾಡಿದ್ದು, ನಂದು, ನನ್ನ ರೈಟ್ ಅಂತ. ಅದಕ್ಕೆ ಆ ಕವಿ ಅನ್ನುವ ಒಬ್ಬ ಜಾಯಂತೇಯ ಕೇಳುತ್ತಾನೆ, ಹೌದಪ್ಪ ನೀನೇ ಸಂಪಾದನೆ ಮಾಡಿ, ನಿನ್ನ ಅಪ್ಪಂದಲ್ಲ, ನಿಂದೆ ಹೇಗೆ ಹೇಳು, ನಿಂದು ಹೇಗೆ ಹೇಳು? ನಾನು ಹೋಗಿ ನನ್ನ ಕೈಯಿಂದ ದುಡಿದೆ. ಸರಿ, ದುಡಿಲಿಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನ ನಂದು. ಸರಿ, ದುಡಿದದ್ದು ನೀನು, ನಿನ್ನ ಕೈಯಿಂದ ದುಡಿದಿ, ಕಾಲಿನಿಂದ ಹೋಗಿದ್ದಿ, ಅದಕ್ಕೆ ಬೇಕಾದ ಜ್ಞಾನ ಸಂಪಾದನೆ ಮಾಡಿದಿ. ನಾನು ನಾನೇ ಜ್ಞಾನ ಸಂಪಾದನೆ ಮಾಡಿ ಇಷ್ಟೆಲ್ಲ ಮಾಡಿದ್ದೆ. ಆ ಕವಿ ಕೇಳಿದ, ಹೌದಪ್ಪ ನೀನು ಕೈಯಿಂದ ಮಾಡಿದ್ದೀಯಲ್ವಾ, ನಿನಗೆ ಕೈಯನ್ನು ಯಾರು ನೀಡಿದ್ರು ಒಂದ್ಸಲ ಪ್ರಶ್ನೆ ಮಾಡಿಕೋ. ಕೈ ಯಾರಿಂದ ಬಂತು? ಕಾಲು ಯಾರು ಕೊಟ್ಟರು ಒಂದ್ಸಲ ಆಲೋಚನೆ ಮಾಡು. ಈ ಕರ್ಮೇಂದ್ರಿಯ ಎಲ್ಲಿಂದ ಬಂತು ನಿನಗೆ? ನಾವಾ? ನೀನೇ ಸಂಪಾದನೆ ಮಾಡಿದ್ದ? ಅಂಗಡಿಯಿಂದ ಹೋಗಿ ಇಟ್ಕೊಂಡು ಬಂದೆಯಾ ಕೈ ಕಾಲು? ಯಾರು ಕೊಟ್ಟರು? ರೀ, ನಮ್ಮ ಅಮ್ಮ, ನಮ್ಮ ಅಪ್ಪ. ಹಾಗೆ ಹೇಳು, ನಿಂದಲ್ಲ. ಹಾಗಾದ್ರೆ ನೀನು ದುಡಿಲಿಕ್ಕೆ ಬೇಕಾಗಿರತಕ್ಕಂತಹ ಕೈ ಕಾಲು ಈ ದೇಹ ಕೊಟ್ಟವರು ಅಪ್ಪ ಅಮ್ಮ. ಹಾಗಾಗಿ ನಂದು ಅಂತ ನೀನೇನು ಹೇಳಿದ್ದಿ? ನೀನಾಗಾದ್ರೆ ನಾನೇ ದುಡಿದದ್ದು. ನೀನು ದುಡಿಲಿಕ್ಕೆ ಬೇಕಾದ ಕೈ ಕಾಲು ಕೊಟ್ಟವರು ಅಪ್ಪ ಅಮ್ಮ.
ಹಾಗಾಗಿ ಅಪ್ಪ ಅಮ್ಮನ ಹಂಗಿಲ್ಲ ಅಂತ ಹೇಳಬೇಡ, ಅವರ ಹಂಗಿನಿಂದಲೇ ಬದುಕುದು. ನೀನು ಬದುಕುತ್ತಿ ಅಂದ್ರೆ 100 ವರ್ಷ ಬದುಕಿದ್ರು ಅಪ್ಪ ಅಮ್ಮನ ಋಣ ನಿನಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನೇ ಜ್ಞಾನ ಸಂಪಾದನೆ ಮಾಡಿದ್ದು. ನಿನಗೆ ಜ್ಞಾನ ಎಲ್ಲಿಂದ ಬಂತು? ಜ್ಞಾನೇಂದ್ರಿಯಗಳಿಂದ, ಮನಸ್ಸಿನಿಂದ ಬಂತು. ಜ್ಞಾನೇಂದ್ರಿಯ ಯಾರು ಕೊಟ್ಟರು? ಈ ಶರೀರದ ಜೊತೆಗೆ ಬಂತು. ಯಾರು ಕೊಟ್ಟರು? ತಂದೆ ತಾಯಿಯಿಂದ. ಮತ್ತೆ ತಂದೆ ತಾಯಿ ಋಣ ಹೇಗೆ ನೀವು ಬಿಟ್ಬಿಡ್ತಿ ಹೇಳಿದ್ರು? ತಂದೆ ತಾಯಿ ಅಲ್ಲ, ಅವರ ಒಳಗಿದ್ದ ಭಗವಂತ ನಮಗೆ ನೀಡಿದ್ದು. ಕಾಯೇನ ವಾಚ ಮನಸ ಇಂದ್ರಿಯ ಇರುವ, ಬುದ್ಧ ಆತ್ಮನಾಮ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯೇತು ತತ್. ಎಲ್ಲ ಭಗವಂತ ಕೊಟ್ಟದ್ದು. ಈ ಶರೀರ ಇರ್ಬೋದು, ಈ ಇಂದ್ರಿಯ ಇರ್ಬೋದು, ಇದೆಲ್ಲ ದೇವದತ್ತವತ್ತು. ನೋಡಿ, ಕೆಲವು ಸಲ ನಮಗೆ ಎಷ್ಟು ಆಲೋಚನೆ ಮಾಡಿದ್ರೂ ಫ್ಲಾಶ್ ಆಗುವುದಿಲ್ಲ, ಏನು ಮಾಡಬೇಕು ಅಂತ ತೋಚುವುದಿಲ್ಲ. ಅಯ್ಯೋ ದೇವರ, ಎಲ್ಲ ಹಾಳಾಯ್ತು. ಕೊನೆಗೆ ಮನೆ ಕೂತಾಗ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಖುಷಿ ಆಯ್ತು ನಮಗೆ. ಪ್ರಾಬ್ಲಮ್ ಕೊಟ್ಟದ್ದು ಯಾರು, ಪರಿಹಾರ ಮಾಡಿದ್ದು ಯಾರು? ಕಾಯೇನ ವಾಚ, ಇದು ಭಾಗವತ ಹೇಳಿತ್ತು. ಹಾಗಾಗಿ ನಾವು ಏನು ವಸ್ತು ನಂದು ಅಂತ ಹೇಳ್ತೇವೆ, ಅದು ನಂದಲ್ಲ, ಅದು ಸ್ವಾಮಿ ಕೊಟ್ಟದ್ದು, ಇದನ್ನು ಮರಿಬೇಡಿ. ಹಾಗಾಗಿ ನಾವು ಏನ್ ತೆಗೆದ್ರೂ ಅದು ದೇವರದು ತೆಗೆಯುದು. ಹಾಗಾಗಿ ದೇವರ ಒಪ್ಪಿಗೆ ಇಲ್ಲದೆ ಯಾವುದನ್ನೂ ಮುಟ್ಟಬೇಡಿ. ಇದನ್ನು ಜಟಾಯು ರಾವಣನಿಗೆ ಹೇಳ್ತಾನೆ, ನೀನು ತಂದ ಪ್ರತಿಕೃತಿ ಸೀತೆ ಇದು ನಿಂದಲ್ಲ, ಅದು ರಾಮದೇವರಿಗೆ ಸೇರಿದ್ದು, ಇದು ಮಹಾ ಅಪರಾಧ, ರಾಮನಿಗೆ ಮುಟ್ಟಿಸು ಅನ್ನುವ ಜಟಾಯುವಿನ ವಚನ ಕೇಳುವುದಿಲ್ಲ. ಜಟಾಯು ಯುದ್ಧ ಮಾಡ್ತಾನೆ, ತನ್ನ ತೀಕ್ಷ್ಣವಾದ ಆ ಕೊಕ್ಕಿನಿಂದ ರಾವಣನ ಜೊತೆಗೆ ಸಂಘರ್ಷ ನಡೆಯುತ್ತದೆ. ಸಂಘರ್ಷ, ದೊಡ್ಡ ಸಂಘರ್ಷ, ಸಂಗ್ರಾಮದಲ್ಲಿ ರಾವಣ ಗೆಲ್ತಾನೆ, ಜಟಾಯು ಸೋಲ್ತಾನೆ. ಇನ್ನೇನು ಸಾಯುವ ಹಂತಕ್ಕೆ ಬಂದ. ಯಾಕೆಂತಂದ್ರೆ ರಾವಣನಿಗೆ ವರಬಲ ಇದೆ, ರಾವಣನಿಗೆ ಆಯುಧ ಇದೆ, ರಾವಣನಿಗೆ ದೇಹಬಲ ಇದೆ, ಎಲ್ಲ ಇದೆ. ಜಟಾಯುವಿಗೆ ವಯಸ್ಸಾಗಿದೆ, ದೇಹ ಜರ್ಜರಿತ ನಿರಾಯುದ, ಸಾಯುವ ಸ್ಥಿತಿಗೆ ಬಿದ್ದ. ಆವಾಗ ಸೀತಾದೇವಿ ಅನುಗ್ರಹಿಸ್ತಾಳಂತೆ, ನೀನು ಸಾಯಬೇಡ ಬದುಕು ಅಂತ. ಜಟಾಯು ಹೇಳಿದ, ನಾನು ಬದುಕಿ ಏನು ಉಪಯೋಗ ಅಂತ. ಆವಾಗ ಸೀತಾದೇವಿ ಹೇಳ್ತಾಳೆ, ಈ ಸಂದೇಶ ರಾಮನಿಗೆ ಮುಟ್ಟಿಸು, ಅದಕ್ಕೆ ನಿನಗೆ ಆಯುಷ್ಯ ನಾನು ಕೊಟ್ಟಿದ್ದೇನೆ. ರಾಮದೇವರು ಬರ್ತಾರೆ, ಈ ಸುದ್ದಿಯನ್ನು ಜಟಾಯು ಹೇಳ್ತಾನೆ, ಜಟಾಯು ಸಾಯ್ತಾನೆ. ಒಂದು ಸಲ ನೀವು ಆಲೋಚನೆ ಮಾಡಿ, ಸೀತಾದೇವಿ ಜಟಾಯುವಿಗೆ ಆಯುಷ್ಯ ಕೊಟ್ಲಂತೆ, ಸಾಯಬೇಡ ಅಂತ ಹೇಳಿದಂತೆ. ಯಾಕೆ ಆಯುಷ್ಯ ಕೊಟ್ಲು ಅಂತಂದ್ರೆ, ಒಂದೇ ಕಾರಣದಿಂದ, ಈ ರಾಮನಿಗೆ ಈ ಸುದ್ದಿಯನ್ನು ಮುಟ್ಟಿಸು, ಸೀತೆಯ ಸುದ್ದಿಯನ್ನು ರಾಮನಿಗೆ ಮುಟ್ಟಿಸು, ಅದಕ್ಕೋಸ್ಕರ ಆಯುಷ್ಯ ಕೊಟ್ಟದ್ದು ಸೀತಾದೇವಿ. ನಮಗೆಲ್ರಿಗೂ ಆಯುಷ್ಯ ಕೊಟ್ಟಿದ್ದಾರೆ, ಬದುಕಿದ್ದೇವೆ ನಾವು. ಯಾಕೆ ಆಯುಷ್ಯ ಕೊಟ್ಟದ್ದು ಅಂತಂದ್ರೆ, ಒಂದೇ ಒಂದು ಕಾರಣಕ್ಕೋಸ್ಕರ, ಸೀತೆಯ ಸಂದೇಶ, ಸೀತೆಯ ಪ್ರಾರ್ಥನೆ ರಾಮದೇವರಿಗೆ ಮುಟ್ಟಿಸ್ಲಿಕ್ಕೆ. ಸೀತೆ ಅಂದ್ರೆ ಏನು? ವೇದದ ಪ್ರತಿನಿಧಿ, ವೇದಾಂತಗಳ ಪ್ರತಿನಿಧಿ. ಹಾಗಾಗಿ ಸೀತೆಯನ್ನು ರಾಮನಿಗೆ ಮುಟ್ಟಿಸಬೇಕು ಅಂತಂದ್ರೆ, ವೇದಾಂತದಲ್ಲಿ ಹೇಳಿದ ಮಹಿಮೆಯನ್ನು ರಾಮದೇವರಿಗೆ ಮುಟ್ಟಿಸಬೇಕು ಅನ್ನೋದಕ್ಕೆ ನಮಗೆ ಕೊಟ್ಟಿರತಕ್ಕಂತಹ ಆಯುಷ್ಯ. ಈ ಆಯುಷ್ಯವನ್ನು ನಾವು ಸಾರ್ಥಕ ಮಾಡಬೇಕು. ಆಯುಷ್ಯ ಎಲ್ಲಿವರೆಗೆ? ರಾಮನಿಗೆ ಮುಟ್ಟಿಸಿತು ಜಟಾಯು, ಪ್ರಾಣ ಹೋಯಿತು. ನೋಡಿ, ಇದು ಹೇಳುದು, ಕುರುವನ್ನೇವೇ ಕರ್ಮಾಣಿ ಇದು ವಿಶೇಷತಂ ಸಮಾಹ. ಬದುಕಲಿಕ್ಕೆ ಆಸೆ ಪಡಬೇಕಂತೆ, ಎಲ್ಲಿವರೆಗೆ ಬದುಕಲಿಕ್ಕೆ ಆಸೆ ಪಡಬೇಕು? ಕುರುವನ್ನೇವ ಇಹ ಕರ್ಮಾಣಿ, ಪ್ರೆಸೆಂಟ್ ಕಂಟಿನ್ಯೂಸ್. ಅದು ಬದುಕಿರುವಷ್ಟು ಕಾಲ ಕರ್ತವ್ಯ ಕರ್ಮಗಳನ್ನು ಮಾಡ್ತಲೇ ಬದುಕಲಿಕ್ಕೆ ನಾವು ಅಪೇಕ್ಷೆ ಪಡಬೇಕಂತೆ. ಕುರುವನ್ನೇವ ಇಹ ಕರ್ಮಾಣಿ, ಇಹ ಎಂಬ ಶಬ್ದಕ್ಕೆ ನಮ್ಮ ಆಚಾರ್ಯರು ಅರ್ಥ ಬರೀತಾರೆ. ಇಹ ಅಂದ್ರೆ ಇಲ್ಲಿಂತ ಅರ್ಥ ಅಲ್ಲ, ಇಹ ಅಂದ್ರೆ ಭಗವಂತನ ಪ್ರೀತಿಗೋಸ್ಕರ, ಇದಂತಂದ್ರೆ ದೇವರು ಅಂತಲೇ ಅರ್ಥ. ನೇಹ ನಾನಾಸ್ತಿ ಕಿಂಚನ, ಇಹ ಅಂದ್ರೆ ಭಗವತಿ ಇಂತ ಅರ್ಥ, ಇಹ ಅಂದ್ರೆ ಭೂಮಿಯಲ್ಲಿ ಇಂತ ಅರ್ಥ ಅಲ್ಲ. ಹಾಗೇನೆ ಇಲ್ಲಿ ಇಹ ಅಂದ್ರೆ ಭಗವಂತನ ಪ್ರೀತಿಯಿಂದ ಉದ್ದೇಶವನ್ನಿಟ್ಟುಕೊಂಡು, ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇ. ಅಂದ್ರೆ ಹೇಗೆ ಜಟಾಯು ಬದುಕಿದ, ಅವನ ಆಯುಷ್ಯ ಉಸಿರು ಉಳಿಯಿತು ಎಲ್ಲಿವರೆಗೆ? ರಾಮನಿಗೆ ಹೇಳುವ ತನಕ. ರಾಮನಿಗೆ ಹೇಳಿದ ಉಸಿರು ಬಿತ್ತು. ನಾವು ಎಲ್ಲಿವರೆಗೆ ಬದುಕಲಿಕ್ಕೆ ಆಸೆ ಪಡಬೇಕು? ಈ 60ನೇ ಶಾಂತಿ, 70ನೇ ಶಾಂತಿ ಎಲ್ಲ ಆಗುತ್ತೆ ನೋಡಿ. ನಮ್ಮನ್ನು ವೈದಿಕರನ್ನೆಲ್ಲ ಕರೆಸ್ತಾರೆ ನೋಡಿ, ನಾವು ಆಶೀರ್ವಾದ ಮಾಡ್ತೇವೆ 100 ವರ್ಷ ಬದುಕು ಅಂತ. 100 ವರ್ಷ ಬದುಕಿರ್ತಾನೆ, ಅಲ್ಲಿ ಇದ್ದವರೆಲ್ಲ ಹೇಳ್ತಾರೆ, ಈ ಪ್ರಾಣಿ ಯಾವಾಗ ಸಾಯುತ್ತೆ ಅಂತ. ಹಾಗೆ ಬದುಕಬೇಡ ಅಂತ ಹೇಳ್ತಾರೆ. ಕುರುವನ್ನೇವೇಗ ಕರ್ಮಾಣಿ, ನಾವು ಏನು ಆಶೀರ್ವಾದ ಮಾಡಬೇಕು ಅಂದ್ರೆ, 100 ವರ್ಷ ಬದುಕು ಅಂತ ಅಲ್ಲ, ನೀನು ಬದುಕಿರುವಷ್ಟು ಕಾಲ
ದೇವರ ಪ್ರೀತಿಗೆ ಕರ್ತವ್ಯ ಕರ್ಮವನ್ನು ಮಾಡಿಕೊಂಡು ಬದುಕು ಅಂತ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು 100 ವರ್ಷ ನಾಯಿಯಾಗಿ ಗೋಳು ಬಾಳು ನಮಗದು ಬೇಡ. ಕುರುವನ್ನೇವ ಇಹ ಕರ್ಮಾಣಿ, ಅದು ಜಟಾಯುವಿನ ಆಯುಷ್ಯ ಎಷ್ಟು ಸಾರ್ಥಕ ನೋಡಿ. ರಾಮನಿಗೆ ಸೀತೆಯ ಎಲ್ಲ ಸುದ್ದಿಯನ್ನು ಮುಟ್ಟಿಸಿದ, ವೇದ ಚಿಂತನೆಯನ್ನು ಮುಟ್ಟಿಸಿದ, ಅಸು ನೀಗಿದ. ನೋಡಿ ಎಷ್ಟು ಪುಣ್ಯ ಬಂತು ಗೊತ್ತೋ ಅವನಿಗೆ. ಅಂತ್ಯೇಷ್ಟಿ, ಅವನಿಗೆ ಕೊನೆಯ ಸಂಸ್ಕಾರ ಮಾಡಬೇಕು. ಯಾರು ಸಂಸ್ಕಾರ ಮಾಡುವುದು ಜಟಾಯುವಿಗೆ ಅಂತ ಪ್ರಶ್ನೆ. ಯಾರು ಇಲ್ಲ ಅವನಿಗೆ, ತಂದೆ ಇಲ್ಲ ತಾಯಿ ಇಲ್ಲ, ಯಾರು ಇಲ್ಲ ಅವನಿಗೆ ಜಟಾಯುವಿಗೆ. ಆದರೆ ಯಾರು ಇಲ್ಲ ನೋಡಿ, ನಮಗೆ ಮಕ್ಕಳು ಎಲ್ಲ ಇರ್ತಾರೆ. ಎಲ್ಲಿರ್ತಾರೆ? ಸಮುದ್ರದ ಆಚೆ. ಏನು ಮಾಡೋದು ಇಟ್ಕೊಂಡು? ಕೊನೆಯ ಕಾಲಕ್ಕಿಲ್ಲ. ನೀವು ಯಾರಾದರೂ ಏನಾದರೂ ಮಾಡಿ ಅಂತ ಹೇಳ್ತಾರೆ. ಜಟಾಯುವಿಗೆ ನೋಡಿ ಯಾರು ಇಲ್ಲ, ಆದರೆ ಆ ಸೀತೆಯ ರಕ್ಷಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ನಾವಾದ್ರೆ ರೀ ಏನ್ ಮಾಡಿದ್ರಿ, ಒಬ್ಬ ನಾವೇನು ಮಾಡ್ಲಿಕ್ಕಾಗುವುದಿಲ್ಲ, ದೇವಸ್ಥಾನಕ್ಕೆ ಒಬ್ಬ ಬಾಗಿಲು ಬಡಿಯುದು ನೋಡ್ತಾ ಇರ್ತೇವೆ ಪಕ್ಕದ ಮನೆಯಲ್ಲಿ ಕೂತು. ಏ ನಾನು ಹೋದ್ರೆ ನನ್ನ ತಲೆಗೇ ಹೊಡಿತಾನ್ರಿ, ಏ ನನಗೆ ಸುದ್ದಿ ಬೇಡ ಅಂತ ಹೇಳ್ತೀವಿ. ಹೆಣ್ಮಕ್ಳಿಗೆ ಏನಾದರೂ ಅನ್ಯಾಯ ಆದ್ರೆ ನೋಡ್ತಾ ಇರ್ತೇವೆ, ರೀ ನಾವು ಯಾಕಿದ್ರೆ ದೊಡ್ಡವರು ಬೇಡ್ರಿ ನಮಗೆ ಸುದ್ದಿ ಅಂತ ದೂರ ನಿಂತಿರ್ತೇವೆ. ಜಟಾಯು ಆ ಪ್ರಯತ್ನ ಪಟ್ಟ ನೋಡಿ, ಅದಕ್ಕೆ ದೇವರೇ ಬಂದು ಅವನಿಗೆ ಅಪ್ಪ ಅಮ್ಮ ಯಾರು ಹೆಂಡತಿ ಮಕ್ಕಳು ಯಾರು ಇರದಿದ್ರೂ ಕೂಡ ಕಾಡಿನ ಮಧ್ಯದಲ್ಲಿ ಭಗವಂತನೇ ಸ್ವತಃ ಬಂದು ಅವನ ಶರೀರಕ್ಕೆ ಬೆಂಕಿ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಿದ ಅಂತಂದ್ರೆ ದೇವರಿಗೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿಟ್ರೆ. ಭಗವಂತ ತಾನೇ ಸ್ವತಃ ಸಂಸ್ಕಾರಗಳನ್ನು ಮಾಡ್ತಾನೆ. ನಮ್ಮ ಸಂಸ್ಕಾರ ಹಾಗಾಗಬೇಕು. ಅಂತ್ಯೇಷ್ಟಿ ಅಂದ್ರೆ ಹಾಗೆ. ಇದನ್ನು ಅಂತ್ಯ ಇಷ್ಟಿ ಅಂತ ಕರೀತೇವೆ ನಾವು. ಇದನ್ನು ದೇಹ ಸುಡುವುದಲ್ಲ, ಇದು ಅದನ್ನು ರಗಳೆ ಹೋಗಲಿ ಅಂತ ಕಳಿಸಿಕೊಡುವುದಲ್ಲ. ಜೀವನದ ಉದ್ದಕ್ಕೆ ನಾವು ಯಾಗಾದಿಗಳನ್ನು ಮಾಡಿದವರು. ನಮ್ಮ ಜೀವನವೇ ಒಂದು ಪವಿತ್ರವಾದ ಯಾಗ. ಯಾಗ ಮಾಡ್ತೇವೆ ನಾವು. ಯಾಗ ಮಾಡಿದ್ದ ಫಲ ಏನು ಅಂದ್ರೆ, ಕೊನೆಗೆ ಯಾಗ ಮಾಡಿದ ಈ ಶರೀರ ಇದನ್ನೇ ಭಗವಂತನ ಮಾಧ್ಯಮವಾದ ಅಗ್ನಿಯ ಮೂಲಕ ಅರ್ಪಣೆ ಮಾಡುವ ಒಂದು ಕಾರ್ಯಕ್ರಮ. ಅಂತ್ಯ ಇಷ್ಟಿ ಅಂತ ಇದನ್ನು ಕರೆಯುತ್ತಾರೆ. ಅದರಿಂದ ಪವಿತ್ರವಾದ ಕಾರ್ಯಕ್ರಮ. ಒಂದು ಮಾತು ಸತ್ಯ ನೋಡಿ, ಸತ್ತ ಕೂಡಲೇ ಆ ಶೌಚ ಬರುವುದಿಲ್ಲ. ನೀವು ಗಮನಿಸಿ, ನೀವು ಸುಟ್ಟ ಮೇಲೆ ಆ ಶೌಚ ಬರುತ್ತೆ. ನೀವು ಕೇಳಿ, ವೈದಿಕರ ಹತ್ರ ಕೇಳಿ, ಆ ಸಾಯುವಾಗ ಅಲ್ಲಿ ಮಂತ್ರ ಹೇಳಲಿಕ್ಕುಂಟು, ವೇದ ಮಂತ್ರಗಳನ್ನು ಹೇಳಿ ಸುಡ್ತಾರೆ ನೋಡಿ. ಆ ಅಂತ್ಯ ಸಂಸ್ಕಾರ ಮಾಡುವಾಗ ಕರ್ಣ ಸುತ್ತ ಜಪ ಮಾಡ್ತಾರೆ ನೋಡಿ. ಅದು ಯಾಕೆ ಮಾಡ್ತಾರೆ? ಆ ಶೌಚ ಬಂದಿದ್ರೆ ವೇದ ಮಂತ್ರ ಕೇಳಬಾರದು ನೋಡಿ. ಅಲ್ಲಿವರೆಗೆ ಆ ಶೌಚ ಕೊಡುವುದಿಲ್ಲ. ಆ ಸಂಸ್ಕಾರ ಆಯಿತು ನೋಡಿ, ಆಮೇಲೆ ಅಂದ್ರೆ ಅಂತ ಪವಿತ್ರವಾದ ಕಾರ್ಯಕ್ರಮದ ಯಜ್ಞ ಇದೊಂದು. ಯಾಕಂದ್ರೆ ದೇವರು ಕೊಟ್ಟ ಶರೀರ, ಇದರಿಂದ ಎಷ್ಟೆಲ್ಲ ಸಂಧ್ಯಾವಂದನೆ ಆಗಿತ್ತು, ದೇವರ ಪೂಜೆ ನಡೆದಿತ್ತು ಇಂತ ಆ ಪವಿತ್ರವಾದ ಶರೀರ. ಹಾಗಾಗಿ ಇದನ್ನು ಭಗವಂತನೇ ಸ್ವೀಕಾರ ಮಾಡ್ತಾನಂತೆ ಅಗ್ನಿಯ ಮಾಧ್ಯಮದಲ್ಲಿ ಕೂತ್ಕೊಂಡು. ನನ್ ಕೊಡಿ ನನಗೆ ಬೇಕು ಅಂತ ಸ್ವೀಕಾರ ಮಾಡ್ತಾನೆ ಅಂತ. ಎಲ್ಲರೂ ನಮಗೆ ಬೇಡ ಅಂತ ಬಿಟ್ರೆ ದೇವರು ಹೇಳಿದ, ಅದು ನನಗೆ ಬೇಕು ಅಂತ ದೇವರು ಸ್ವೀಕಾರ ಮಾಡಿದಂತೆ. ಜಟಾಯುವನ್ನು ರಾವಣ ಬೇಡ ಅಂತ ಬಿಟ್ಟ, ಆದರೆ ವೇದ ಮಾತೆಯಾಗಿರ್ತಕ್ಕಂಥ ಆ ಸೀತೆ ಅಪೇಕ್ಷೆ ಪಟ್ಲು. ಅದಕ್ಕೇನಾಯ್ತು ಗೊತ್ತೋ? ಭಗವಂತನೇ ಬೆಂಕಿಯನ್ನು ಕೊಟ್ಟು ಭಗವಂತನೇ ಆ ಜಟಾಯುವನ್ನು ಸ್ವೀಕಾರ ಮಾಡಿದ. ಆಚಾರ್ಯರು ಈ ಶಬ್ದ ಸ್ಪಷ್ಟ ಹೇಳ್ತಾರೆ. ಅವರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಸ್ವಗತಿಂ ಪ್ರಾದಾತ್ ಅಂತ ಆಚಾರ್ಯರು ಹೇಳ್ತಾರೆ. ತನ್ನ ಗತಿಯನ್ನು ಕೊಟ್ಟ ಅಂತ ಹೇಳ್ತಾರೆ. ಸ್ವಗತಿ ಅಂದ್ರೆ ಏನ್? ತನ್ನ ಗತಿಯನ್ನು ಅಂದ್ರೆ ಜಟಾಯುವಿಗೆ ಯೋಗ್ಯವಾದ ಗತಿ ಕೊಟ್ಟ ಅಂತ ಒಂದು. ಸ್ವ ಅಂದ್ರೆ ಸ್ವ ಸ್ವತಂತ್ರ ಸಮುದ್ದಿಷ್ಟ. ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ ಅಂತ ಅರ್ಥ. ಸ್ವಗತಿ ಅಂದ್ರೆ ಸ್ವತಂತ್ರನಾದ ಭಗವಂತನ ಗತಿಯನ್ನು ಕೊಟ್ಟ. ಅಂದ್ರೆ ಭಗವಂತನ ಲೋಕನೇ ಜಟಾಯುವಿಗೆ ಸಿಕ್ಕಿತಂತೆ. ಅಂದ್ರೆ ಭಗವಂತ ಅಲ್ಲಿ ಹೋಗಿ ಜಟಾಯುಗೆ ಸಂಸ್ಕಾರ ಮಾಡಿ ಆ ಜಟಾಯುವನ್ನು ತಾನೇ ಸ್ವೀಕಾರ ಮಾಡಿದ ಅಲ್ವಾ? ಇದನ್ನು ಯಾರು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ? ಅಂದ್ರೆ ಈ ಶರೀರ ಹೋಗುವಾಗ ಅದರಲ್ಲಿ ಶರೀರದ ಸೂಕ್ಷ್ಮ ಭಾಗ, ಭೂತ ಸೂಕ್ಷ್ಮ, ಅದು ಹೋಗ್ತದೆ, ಅದು ಉಳಿಯುತ್ತದೆ. ಇಂದ್ರಿಯ, ಸ್ಥೂಲ ಇಂದ್ರಿಯ ಹೋಗ್ತದೆ, ಸೂಕ್ಷ್ಮ ಇಂದ್ರಿಯ ನಮ್ಮ ಜೊತೆಗೇ ಬರ್ತದೆ ಅಂತ. ಭಗವಂತ ಈ ಜೀವನ ಜೊತೆಗೆ, ವಾಯುದೇವರು ಮತ್ತೆ ಭಗವಂತ ಸೇರಿ ಈ ಜೀವನ ಶರೀರದ ಭೂತ ಸೂಕ್ಷ್ಮ, ಇಂದ್ರಿಯದ ಸೂಕ್ಷ್ಮ, ಅದನ್ನು ಸೇರಿಸಿಕೊಂಡು ಈ ಜೀವನನ್ನು ಇನ್ನೊಂದು ಜಾಗದಲ್ಲಿ ಸೇರಿಸ್ತಾರಂತೆ. ಸೇರಿಸುವಾಗ ಇಂದ್ರಿಯಗಳನ್ನು ಹಿಡ್ಕೊಂಡು ಹೋಗ್ತಾನೆ ಅಂತೆ ಭಗವಂತ. ಅದಕ್ಕೆ ನೋಡಿ ಜನ್ಮಾಂತರದ ಸಂಸ್ಕಾರ ಅಂತ ನಾವು ಹೇಳುತ್ತೇವೆ. ಈಗ ಎಲ್ಲ ಹೋಯಿತು ಅಂತಂದ್ರೆ, ಬೆಂಕಿ ಗೊತ್ತಾಗ ಹೋಯಿತು ಅಂದ್ರೆ ಸಂಸ್ಕಾರ ಏನು? ಆ ಜೀವನದಲ್ಲಿ ಇಂದ್ರಿಯಗಳು ಸೂಕ್ಷ್ಮವಾಗಿ, ಮನಸ್ಸು ಜೀವನ ಜೊತೆಗೇ ಹೋಗುವುದರಿಂದ ಈ ಜನ್ಮದಲ್ಲಿ
ಏನು ಸಂಸ್ಕಾರ ಇರ್ತದೆ ಅದು ನಾಶ ಆಗುವುದಿಲ್ಲ, ಬೆಂಕಿಯಲ್ಲಿ ಅದು ಮುಂದುವರಿಯುತ್ತದೆ. ಭಗವಂತ ಅದನ್ನು ಇನ್ನೊಂದು ಶರೀರ ಬಂದಾಗಲೂ ಅದನ್ನು ಬೆಳೆಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ ಅಂತ. ಹಾಗಾಗಿ ಆ ಸಂಸ್ಕಾರ ಮಾಡಿದಾಗ ಭಗವಂತನೇ ಅದನ್ನು ಸ್ವೀಕಾರ ಮಾಡಿ ನಮ್ಮ ಜೊತೆಗೆ ಅದನ್ನು ಕರ್ಕೊಂಡು ಹೋಗಿ ಇನ್ನೊಂದು ಶರೀರದಲ್ಲಿ ಬಿಡುವ ತನಕನೂ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಈ ಜವಾಬ್ದಾರಿ ಅದು ಭಗವಂತನದ್ದು. ಜಟಾಯುವನ್ನು ತಾನೇ ಸ್ವೀಕಾರ ಮಾಡಿದ ದೇವರ. ನಮ್ದು ಜಟಾಯು ಸೀತೆಗೋಸ್ಕರ ಸಮರ್ಪಣೆ ಮಾಡಿದ್ದಕ್ಕೆ ಜಟಾಯುವಿನ ಎಲ್ಲ ಜವಾಬ್ದಾರಿ ಭಗವಂತ ಹೊತ್ತು ರಕ್ಷಣೆ ಮಾಡಿದ. ಯೋಗಕ್ಷೇಮಂ ವಹಾಮ್ಯಹಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣದೇವರು ಹೇಳೋದು, ರಾಮದೇವರು ಮಾಡಿರುವುದು. ನೀವು ಇಡೀ ಭಗವದ್ಗೀತೆ ಒಂದ್ಸಲ ನೋಡಿ, ಒಂದ್ ಕಡೆ ರಾಮಾಯಣ ಇಟ್ಟುಕೊಳ್ಳಿ, ಕೃಷ್ಣದೇವರು ಏನೇನು ಹೇಳಿರ್ತಾರೆ ಅದೆಲ್ಲ ರಾಮಾಯಣದ ವಿವರ. ತನ್ನದೇ ಅನುಷ್ಠಾನ ಕೃಷ್ಣ, ಅದನ್ನೇ ತನ್ನ ಶಬ್ದದ ಮೂಲಕ ಹೇಳಿದ್ದಾನೆ. ನಿತ್ಯಾಭಿಯುಕ್ತಾನ, ಯಾರು ನನ್ನಲ್ಲಿ ನಿತ್ಯ ಅಭಿಯೋಗ ಉಳ್ಳವರಾಗಿದ್ದಾರೆ, ಮನೋಭಿಯೋಗ ಉಳ್ಳವರಾಗಿದ್ದಾರೆ ಅಂತವರ ಯೋಗ ಕ್ಷೇಮ ಎರಡು. ಏನು ಬೇಕೋ ಅದನ್ನು ಕೊಡ್ತೇನೆ, ಕೊಟ್ಟದ್ದನ್ನು ಉಳಿಸ್ತೇನೆ ಅಂತ ಹೇಳಿದ ದೇವರು ಕೃಷ್ಣ. ರಾಮ ಏನು ಮಾಡಿದ? ಯೋಗಕ್ಷೇಮದ ಚಿಂತನೆ ಮಾಡಿದ ಅಂತ. ಜಟಾಯುವಿಗೆ ಒಳ್ಳೆಯ ಯೋಗ ಕೊಟ್ಟ, ಅದನ್ನು ಕ್ಷೇಮ ರಕ್ಷಣೆ ಮಾಡಿದ. ಇದು ಭಗವಂತ ಅನುಗ್ರಹ ಮಾಡುವ ಪರಿ ಅಂತ ಜಟಾಯುವಿನ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು. ಭಗವಂತ ಜಟಾಯು ಏನು ಹೇಳಿದ ಅದೇ ಮಾರ್ಗದಲ್ಲಿ ಮುಂದೆ ಸಾಗಿ ಸೀತೆಯ ಅನ್ವೇಷಣೆಯ ಕಾರ್ಯದಲ್ಲಿ ತೊಡಗ್ತಾನೆ. ಹಾಗಾಗಿ ಜಟಾಯು ಯುದ್ಧ ಮಾಡಿದ್ದು ವ್ಯರ್ಥ ಅಲ್ಲ, ಜಟಾಯು ಸತ್ತ ವ್ಯರ್ಥ ಆಗಲಿಲ್ಲ. ಜಟಾಯುವಿನ ಪಾತ್ರ ರಾಮಾಯಣದಲ್ಲಿ ಒಂದು ಚಿಕ್ಕ ಪಾತ್ರ ಇರಬಹುದು, ಆದರೆ ರಾಮಾಯಣದಲ್ಲಿ ಒಂದು ದೊಡ್ಡ ತಿರುವೇ ಕೊಟ್ಟಿತು. ಈ ನೋಡಿ, ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡಿ, ಕೊಲೆ ಮಾಡಿರ್ತಾನೆ, ಕೊಲೆ ಮಾಡಿದವ ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ, ಯಾರು ಗೊತ್ತಿಲ್ಲ. ಆದರೆ ಕೊನೆ ಗೊತ್ತಾಯಿತು, ಒಂದು ಚಿಕ್ಕ ಪಾತ್ರ, ಅದೇನು ದೊಡ್ಡದೇನು ಅಲ್ವೇ ಅಲ್ಲ. ಅದು ಏನು ಅಂತಂದ್ರೆ ಅವನ ಹಾಸಿಗೆಯಲ್ಲಿದ್ದ ಬಟ್ಟೆಯಲ್ಲಿದ್ದ ರಕ್ತದ ಒಂದು ಕಪ್ಪು ಚುಕ್ಕೆ ಗೊತ್ತಾಯ್ತು. ಅದರಿಂದ ಇರ್ತಾರೆ, ಓ ಇದು ಬೆಡ್ಡಿಂಗ್ ಅಲ್ಲಿರುವಾಗ ಮಚ್ಚಿಯಿಂದ ಹೊಡೆದು ಕೊಂದದ್ದು, ಯಾರು ಕೊಂದದ್ದು ಹೆಂಡತಿ ಅಂತ ಅರೆಸ್ಟ್ ಮಾಡಿ ಬಿಡ್ತಾರೆ. ಯಾವುದು ಚಿಕ್ಕ ಘಟನೆ ಸಾಕು ನಾವು ಮಾಡಿದ ಅನ್ಯಾಯ ಪ್ರೂಫ್ ಮಾಡಲಿಕ್ಕೆ. ಹಾಗೇನೆ ರಾವಣ ಕದ್ದು ಹಿಡ್ಕೊಂಡು ಹೋದ ಅನ್ನೋದಕ್ಕೆ ಜಟಾಯುವಿನ ಪಾತ್ರ ಒಳ್ಳೆಯ ತಿರುವು ಸಿಕ್ಕಿತು. ಅಂದ್ರೆ ಯಾರು ಹಿಡ್ಕೊಂಡು ಹೋದ್ರು ವಿಚಿನ್ವನ್ನಿವ, ರಾಮದೇವರು ಹುಡ್ಕೊಂಡು ಹೊರಟು ಹೋದ್ರು, ಯಾರು ಕದ್ದರು ಅಂತ ಗೊತ್ತಾಗ್ಲಿಲ್ಲ, ದರೋಡೆ ಮಾಡಿದವ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಜಟಾಯು ಹೇಳಿದ, ರಾಮ ಸೀತೆಯನ್ನು ಹಿಡ್ಕೊಂಡು ಹೋದ್ದು ಯಾರೂ ಅಲ್ಲ, ಅದು ರಾವಣ, ಇದೇ ಮಾರ್ಗದಲ್ಲಿ ಸಾಗಿದ್ದಾನೆ. ನೋಡಿ, ಇಡೀ ರಾಮಾಯಣಕ್ಕೆ ಒಂದು ತಿರುಗು ಕೊಟ್ಟ ದೊಡ್ಡ ಪುಣ್ಯ ಅದು ಜಟಾಯುವಿಗೆ ಅಂತ ಆಚಾರ್ಯರು ಹೇಳ್ತಾರೆ. ಸ್ವಗತಿಂ ಪ್ರಾದಾತ್. ಹಾಗಾಗಿ ಭಗವಂತ ಅವನಿಗೆ ತನ್ನ ಲೋಕವನ್ನೇ ಅನುಗ್ರಹಿಸಿದ. ಇಷ್ಟು ದೊಡ್ಡ ಪಾತ್ರ ಜಟಾಯುವಿನ ಪಾತ್ರ. ಅದು ಮುಂದೆ ಇನ್ನು ಸಂಪಾತಿಯ ಪಾತ್ರ ಬಂದಾಗ ಆರನೇ ಅಧ್ಯಾಯದಲ್ಲಿ ಇನ್ನಷ್ಟು ಬಿಡಿಸಿ ಹೇಳ್ತಾರೆ. ಜಟಾಯು ಯಾರು? ಸಂಪಾತಿಯ ತಮ್ಮ. ಸಂಪಾತಿ ಯಾರು? ಜಟಾಯುವಿನ ಅಣ್ಣ. ಅಷ್ಟೇ ಅಲ್ಲ, ಅವನು ಅರುಣನ ಮಗ. ಅರುಣ ಯಾರು? ಸೂರ್ಯನ ಸಾರಥಿ. ಸೂರ್ಯನ ಸಾರಥಿಯಾದ ಅರುಣನ ಮಕ್ಕಳು ಜಟಾಯು ಮತ್ತೆ ಸಂಪಾತಿ. ಎಂತ ಅಂದ್ರೆ ಸೂರ್ಯಲೋಕದ ಸಂಬಂಧವನ್ನು ಇಬ್ಬರಿಗೂ ವಿಶ್ಲೇಷಣೆ ಮಾಡಿ ನಮಗೆ ಈ ಚಿಂತನೆಯನ್ನು ಕೊಟ್ಟು ಜಟಾಯುವಿನ ಪರಿಚಯವನ್ನು ನಮಗೆ ಮಾಡಿಸಿಕೊಟ್ಟು. ಪ್ರಶ್ನೆ ನಮ್ದು ಇಷ್ಟೇ, ರಾಯರು ಯಾಕೆ ಹೇಳಲಿಲ್ಲ ಜಟಾಯುವಿನ ಇಷ್ಟು ದೊಡ್ಡ ಘಟ್ಟ ಆಚಾರ್ಯರು ಉಲ್ಲೇಖ ಮಾಡಿದ್ದು ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಬಂದ್ರೆ ನೋಡಿ, ರಾಯರು ಸ್ವಲ್ಪ ಕುರುಹು ಕೊಟ್ಟಿದ್ದಾರೆ. ನೋಡಿ, ಪ್ರಾಪ್ತ ವಾಯುಸುತೇನ ಸೂರ್ಯಜ ಯುಜ ಅಂತ ಇಷ್ಟು ಹಾಕಿದ್ದಾರೆ. ಅಲ್ಲಿ ಏನು ಹೇಳುದು, ಜಟಾಯು ಎಂಬ ಶಬ್ದ ಹೇಳಲಿಲ್ಲ. ಆದ್ರೆ ಜಟಾಯು ಅಂತ ನಿಮಗೆ ಪರಿಚಯ ಆಗ್ಲಿಕ್ಕೇನು ಬೇಕೋ ಅದರ ಮಾಹಿತಿ ರಾಯರು ನೀಡಿದ್ದಾರೆ. ಯಾಕಂದ್ರೆ ಈ ವಿದ್ವಾಂಸರು ನಿಮ್ಗೆ ಗೊತ್ತಾಗುತ್ತೆ ಅಂತ ರಾಯರು ಬಿಟ್ಟಿದ್ದಾರೆ. ಹಾಗೆ ರಾಯರು ಹೇಳ್ತಾರೆ, ಜಟಾಯುವಿನ ಪರಿಚಯ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಎಲ್ಲಿ ಹೇಳಿದ್ದಾರೆ? ಪ್ರಾಪ್ತ ಸೂರ್ಯಜ ಯುಜ. ಸಾಕು ನಮಗಿಷ್ಟ. ಇಲ್ಲಿ ಹೇಳ್ತಾರೆ, ಸೂರ್ಯ ಸೂರ್ಯಜ ಸೂರ್ಯಜ ಯುಜ ಪ್ರಾಪ್ತ ಅಂತ. ಸೂರ್ಯ ಅಂತಂದ್ರೆ ನಮ್ಮ ಈ ಜಟಾಯುವಿಗೆ ಬಹಳ ಬೇಕಾದವ ಸೂರ್ಯ, ಎಲ್ರಿಗೂ ಬೇಕಾದವ. ಸೂರ್ಯ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಹೆಸರೇ ಹಾಗೆ, ಸೂರಿಬಿಹಿ ಈಯತೆ ಇತಿ ಸೂರ್ಯ. ಸೂರಿಗಳು ಅಂದ್ರೆ ವಿವೇಕಿಗಳು, ಅವರಿಂದ ಹೊಂದಲ್ಪಡುವವ. ವಿವೇಕಿಗಳು ಸೂರ್ಯನ ಕಡೆಗೆ ಗಮನ ಹರಿಸ್ತಾರೆ.
ನಾವೆಲ್ಲ ಬೈತೇವೆ, ಏನ್ರಿ ಸೂರ್ಯ ಏನ್ರಿ, ಅಯ್ಯೋ ಬಿಸಿ ಬಿಸಿ ಬಿಸಿ, ತಡ್ಕೊಳ್ಲಿಕ್ಕಾಗುವುದಿಲ್ಲ, ಬದ್ರಿಗೆ ಹೋಗಿ ಏನ್ರಿ ಚಳಿ ಕೋಲ್ಡು ಕೋಲ್ಡು, ಉಡುಪಿಗೆ ಬನ್ನಿ ಏನ್ರಿ ಮಳೆ ಮಳೆ ಮಳೆ, ಎಲ್ಲದಕ್ಕೂ ಬೈಯುದೆ ನಾವು. ಮಳೆ ಜಾಸ್ತಿ ಆದ್ರೆ ಅದಕ್ಕೆ ಬೈಯುದು, ಚಳಿ ಜಾಸ್ತಿ ಆದ್ರೆ ಅದಕ್ಕೆ ಬೈಯುದು, ಬಿಸಿ ಜಾಸ್ತಿ ಆದ್ರೆ ನಮ್ದು ಹಣೆ ಬರಹಣೆ ಆಗಿ ಏನು ಕೊಟ್ಟರು ಬೈಯುದು, ಸ್ವಲ್ಪ ಕಡಿಮೆ ಆದ್ರೆ ಏನ್ರಿ ಕಡಿಮೆ ಹಾಕಿದ್ರು, ಜಾಸ್ತಿ ಆದ್ರೆ ನೀನ್ ಏನ್ರಿ ಅಷ್ಟು ಜಾಸ್ತಿ ಬಡಿಸಿದ್ರಿ, ನಮಗೆ ಈ ತೂಕ ಹಾಕಿ ಬಡಿಸ್ಲಿಕ್ಕಾಗತ್ತ? ನಮ್ದು ಎಲ್ಲದಕ್ಕೂ ಬೈಯುವ ಸ್ವಭಾವ ನಮ್ದು. ಸೂರ್ಯ ಇಲ್ಲದಿದ್ರೆ ನಮ್ಮ ಸ್ಥಿತಿ ಏನಾಗ್ತಿತ್ತು ಗೊತ್ತಾ? ನಾವು ತಿನ್ಲಿಕ್ಕೆ ಇರ್ತಿರ್ಲಿಲ್ಲ, ನಾವು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ನಾವೇನು ಅಡುಗೆ ಮಾಡ್ತೇವೆ ಅದಕ್ಕೆ ಮೂಲ ಅಡುಗೆ ಸೂರ್ಯ ಮಾಡಬೇಕು. ಸೂರ್ಯನ ಬಿಸಿ ಇಲ್ಲದಿದ್ರೆ ಮನುಷ್ಯ ಬದುಕಲಿಕ್ಕೇನೆ ಸಾಧ್ಯ ಇಲ್ಲ. ಇದು ಹೊರಗಿನಿಂದ, ಒಳಗಿನಿಂದಲೂ ಅಷ್ಟೇ. ಸೂರ್ಯ ಇಲ್ಲದಿದ್ರೆ ಕಣ್ಣೇ ಇಲ್ಲ ನಮಗೆ, ನಾವು ನೋಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಸೂರ್ಯ ನಮ್ಮ ಅಧ್ಯಾತ್ಮ ಸಾಧನೆಯಲ್ಲಿ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯ, ಆ ಸೂರ್ಯ ಇಡೀ ಜಗತ್ತನ್ನು ತಿರುಗಾಡ್ತಾ ಇರ್ತಾನೆ. ಸೂರ್ಯ ರಥದಲ್ಲಿ ಕೂತು ಹೋಗ್ತಾ ಇರ್ತಾನೆ, ನಿಮಗೆ ರಥ ಕಾಣಿಸೋದಿಲ್ಲ. ರೀ ಸೂರ್ಯ ಹೋಗ್ತಾನೆ, ನೀವು ಆಲೋಚನೆ ಮಾಡಿ, ಸೂರ್ಯ ಹೋಗ್ತಾನೆ ಅಂತಂದ್ರೆ ಸೂರ್ಯನಿಗೊಂದು ರಥ ಇರಬೇಕಾ ಬೇಡವಾ? ರಥ ಅಂದ್ರೆ ಗಾಡಿ ಬೇಕಾ ಬೇಡವಾ? ಅಂದ್ರೆ ನೋಡಿ, ಇಡೀ ಪ್ರಪಂಚವನ್ನು ಸುತ್ತಾಡಿ ಬರಬೇಕಾದ್ರೆ ಹಾಗೆ ಅಷ್ಟು ಸ್ಪೀಡ್ ಅಲ್ಲಿ ಬಂದ ಒಂದು ಪ್ರಶ್ನೆ ನೀವು ಕೇಳಿ. ನಿನ್ನೆ ಉಡುಪಿಯಲ್ಲಿದ್ದ, ಇವತ್ತು ಕೊಯಂಬತ್ತೂರಿಗೆ ಬಂದ, ಹೇಗೆ ನಡ್ಕೊಂಡು ಬಂದ ಅಂದ್ರೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ಸೂರ್ಯ ನಿನ್ನೆ ಅಲ್ಲಿ ಅಮೆರಿಕಾದಲ್ಲಿದ್ದ, ಇವತ್ತು ಇಲ್ಲಿರ್ತಾನೆ ಅಂತಂದ್ರೆ ಹೇಗೆ ಸೂರ್ಯ ಇಷ್ಟು ತಿರುಗಿದ? ಪ್ರಶ್ನೆ ಬಂದ್ರೆ ಏನು ಉತ್ತರ ಕೊಡಬೇಕು ನೀವು? ಒಂದೇ, ಈ ಅವನ ಗಾಡಿ ಸ್ಪೀಡ್ ಇದೆ ಅಂತ ಹೇಳಬೇಕಷ್ಟೇ. ಯಾವುದದು ಸ್ಪೀಡ್ ಗಾಡಿಯ? ಅದು ಸಪ್ತಾಶ್ವ ಸಾರಣ ರಥ, ಏಳು ಕುದುರೆಯ ರಥ ಅವನದು. ಅದರಲ್ಲಿ ಅರುಣ ಸಾರಥ್ಯವನ್ನು ಮಾಡ್ತಾನೆ. ಎಷ್ಟು ಖುಷಿ ಅಂತಂದ್ರೆ ನೋಡಿ, ಈ ಡ್ರೈವರ್ಗಳಿರ್ತಾರೆ ನೋಡಿ, ಬಹಳ ಕಷ್ಟ ಅವ್ರಿಗೆ, ರಜೆನೇ ಜಾಸ್ತಿ ಬೇಕು, ರಜೆ ಹಾಕುದೇ ಜಾಸ್ತಿ. ಈಗ ಸೂರ್ಯನಿಗೆ ಡೈಲಿ ಸಂಚಾರ, ಅವನಿಗೆ ಗಾಡಿ ಇಲ್ದ್ರೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಆದ್ರೆ ನಿಮ್ಮ ಗಡಿಯಾರ ನಿಂತು ಹೋಗುತ್ತೆ, ಸೂರ್ಯ ನಿಂತ್ರೆ. ಗಡಿಯಾರ ನಡಿಬೇಕಾದ್ರೆ ಸೂರ್ಯ ನಡೀತಾನೇ ಇರ್ಬೇಕು, ಸೂರ್ಯ ಹೋಗ್ಬೇಕಾದ್ರೆ ಗಾಡಿ ಸಾಗಬೇಕು, ಸೂರ್ಯನ ಗಾಡಿ ಸಾಗಬೇಕಾದ್ರೆ ಡ್ರೈವರ್ ಇರ್ಬೇಕು. ಡ್ರೈವರ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೂ ಪುರ್ಸೋತಿಲ್ಲ ಅಲ್ಲಿ ಅವನಿಗೆ, ಯಾಕಂದ್ರೆ ಗಾಡಿ ಒಂದು ನಿಮಿಷ ನಿಂತ್ರೆ ಹೇಗೆ ನಮ್ಮ ಗಡಿಯಾರ ಹೇಗೆ ಸರಿ ಮಾಡೋದು? ಹಾಗಾಗಿ ಅವನು ಗಾಡಿಯಿಂದ ಇಳಿಬಾರದು, ಗಾಡಿಯನ್ನು ಬಿಟ್ಟು ಹೋಗಬಾರದು, ಲೀವ್ ಹಾಕಬಾರದು. ಅಂತಹ ಸಾರಥ್ಯನ್ನು ದೇವರು ಕೊಟ್ಟ ಸೂರ್ಯನಿಗೆ. ಯಾರು ಗೊತ್ತಾ? ಅರುಣ. ಅವನು ರಜೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಗಾಡಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಅನೂರು ಸಾರತೇ ಅಂತ ಹೇಳ್ತಾರೆ. ಅವನಿಗೆ ಊರೇ ಇಲ್ಲ, ತೊಡೆನೇ ಇಲ್ಲ, ಅವನಿಗೆ ಇರುದು ಅರ್ಧ ಮಾತ್ರ. ಅಂದ್ರೆ ಕಾಲಿದ್ರೆ ಅಲ್ಲ ನಡ್ಕೊಂಡು ಹೋಗೋದು ಬೇರೆ ಕಡೆ. ಹಾಗಾಗಿ ಅವನು ರಥದಿಂದ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾವಾಗಲೂ ರಥದಲ್ಲೇ ಕೂತಿರ್ತಾನೆ. ನೋಡಿ ಸೂರ್ಯನಿಗೆ ಎಷ್ಟು ಖುಷಿ ನೋಡಿ. ದೇವರೇ, ಇಂಥ ವ್ಯವಸ್ಥೆ ಬೇಕು ನನಗೆ, ಯಾವಾಗಲೂ ಸಂಚಾರ ಮಾಡಿಕೊಂಡು ಇರ್ಲಿಕ್ಕಾಗ್ತದೆ. ಡ್ರೈವರ್ ಇಳಿಯುವ ಪ್ರಸಂಗನೇ ಇಲ್ಲ, ಇಳಿದ್ರೆ ಎಲ್ಲಿ ಹೋಗೋದು? ಹಾಗಾಗಿ ತೊಡೆ ಇಲ್ಲದೆ ಇದ್ದ, ಕಾಲಿಲ್ಲದೆ ಇರತಕ್ಕ ಅರುಣ ಅವನಿಗೆ ಸಾರಥಿ. ಅಂದ್ರೆ ಸೂರ್ಯನ ರಥ ನಿಲ್ಲುವುದಿಲ್ಲ, ಸೂರ್ಯನ ರಥ ನಿರಂತರ. ಭೀಷಾಸ್ಮಾದ್ವಾತ ಪವತೆ ಭೀಷಾ ಉದೇತಿ ಸೂರ್ಯ. ಸೂರ್ಯ ಕರೆಕ್ಟ್ ಆರು ಅಂದ್ರೆ ಆರು ಗಂಟೆಗೆ ಉದಯಿಸಿರ್ತಾನೆ. ಯಾರೋ ಒಬ್ರು ಹೇಳಿದ್ರು, ಇಲ್ರಿ ನನ್ನವನಿಗೆ ಇವತ್ತು ಬಂದಾಗ ಏಳು ಗಂಟೆ ಆಗಿದೆ ಸೂರ್ಯ ಬರುವಾಗ. ಸೂರ್ಯ ಬರುವಾಗ ಏಳು ಗಂಟೆ ಆದದ್ದಲ್ಲ, ನಿಮ್ಮ ಕಣ್ಣಿನ ಸೂರ್ಯ ಎಚ್ಚರ ಆಗುವಾಗ ಏಳಾದದ್ದು ಅಷ್ಟೇ ಹೊರತು ಆ ಸೂರ್ಯ ಆರು ಗಂಟೆಗೆ ಪಂಚಾಂಗದಲ್ಲಿ ಆರು ಅಂದ್ರೆ ಆರು ಸರಿಯಾಗಿ ಉದಯಿಸಿರ್ತಾನೆ. ಭೀಷ ಅಸ್ಮಾತ್ ಉದಯತಿ ಸೂರ್ಯ ಅಂತ. ಸೂರ್ಯನ ರಥ ನಿರಂತರ ಅದು ಸಂಚಾರಶೀಲ. ಅದು ಯಾಕೆ ಅಂತಂದ್ರೆ ಆ ಗಾಡಿಯಲ್ಲಿ ಕೂತ ಸಾರಥಿಯ ವೈಭವ ಅಷ್ಟು. ಅನೂರು ಸಾರಥಿ ಅವ ಅಂದ್ರೆ ಅರುಣ. ನಾನು ಅದನ್ನು ಹೇಳಲಿಕ್ಕೆ ಹೊರಟೆ, ಸೂರ್ಯನ ರಥದ ಸಾರಥಿ ಅರುಣ ಅವ. ಅವ ಸಂಚಾರ ಮಾಡ್ತಲೇ ಇರುವವ, ಶ್ರಮ ಆಗದೇ ಇದ್ದವ. ಅವನ ಮಗ ಜಟಾಯು, ಅವನ ಮಗ ಸಂಪಾತಿ. ಎಷ್ಟು ಪುಣ್ಯ ನೋಡಿ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂತಹ ಸೂರ್ಯನಿಗೆ ಸಾರಥ್ಯ ಮಾಡುವ ಅರುಣನ ಮಗ ಅಂತಂದ್ರೆ ಎಷ್ಟು ಪುಣ್ಯ, ಎಷ್ಟು ಪುಣ್ಯ ಇರಬೇಕು. ಹಾಗಾಗಿ ಜಟಾಯು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ. ಸೂರ್ಯನಿಗೆ ಸಾರಥ್ಯ ಅರುಣ ಅಪ್ಪ ಮಾಡಿದರೆ, ಸೂರ್ಯನ ವಂಶದಲ್ಲಿ ಬಂದ ರಾಮದೇವರ ಕೈಂಕರ್ಯ ಅವನ ಮಗನಾಗಿರತಕ್ಕಂತಹ ಜಟಾಯು ಮಾಡಿದ. ಆ ಸುದ್ದಿಯನ್ನು ಮುಟ್ಟಿಸುವುದರ ಮೂಲಕ ಅದನ್ನು ರಾಯರು ಹೇಳ್ತಾರೆ, ಸೂರ್ಯ ಜ ಯುಜಾ ಪ್ರಾಪ್ತ ಅಂತ. ಸೂರ್ಯನ ಜೊತೆಗೇ ಇರುವವ, ಯುಜಾ ಅಂದ್ರೆ ಸೂರ್ಯನ ಸಾಕಮೇವ ಯುನಕ್ತಿ, ಸೂರ್ಯನ ಜೊತೆಗೇ ಇರುವವ, ಸೂರ್ಯಂ ಯುನಕ್ತಿ. ಸೂರ್ಯ ಜ ಸೂರ್ಯನ ಸಾಕಮೇವ ಸೂರ್ಯಮೇವ ಯುನಕ್ತಿ,
ಸೂರ್ಯಜ ಇಧ ಅಂದರೆ ಸೂರ್ಯನ ಜೊತೆಗೇನೆ ಇರುವವ ಸೂರ್ಯಜ. ಸೂರ್ಯನ ಅಂದರೆ ಸೂರ್ಯನ ಸಾಕಮೇವ ಜಾತಃ, ಸೂರ್ಯನ ಜೊತೆಗೇನೆ ಇರುವವ ಸೂರ್ಯಜ. ಸೂರ್ಯ ಅಂದರೆ ಸೂರ್ಯ, ಸೂರ್ಯನ ಜೊತೆಗೇ ಇರುವವ ಅರುಣ. ಅವನಿಂದ ಜಾತನಾದವ ಅಂತಂದ್ರೆ ಜಟಾಯು, ಜಟಾಯುವಿನಿಂದ ಯುಕ್ತನಾದವನಿಂದ ಪ್ರಾಪ್ತ ರಾಮ ಪ್ರಾಪ್ತ, ಚೆನ್ನಾಗಿ ಪ್ರಾಪ್ತ. ನೋಡಿ ಈ ಜಟಾಯು ಬಂದ ಅಂತ ಇಟ್ಕೊಳ್ಳಿ, ರಾಮನಿಗೆ ಸಿಕ್ಕಿದ ಅಂತ ಹೇಳಿ. ರಾಮನ ನೋಡಿದ್ರೆ ರಾಮ ಅಂತ ಸತ್ತಿದ್ರೆ ಏನು ಮಾಡೋದು, ವಿಷಯ ಗೊತ್ತಾಗ್ತಿರ್ಲಿಲ್ಲ. ಪ್ರಾಪ್ತ ಅಂತ ಹೇಳ್ತಾರೆ, ಪ್ರಕರ್ಷೇನ ಆಪ್ತ, ಚೆನ್ನಾಗಿ ಅಂದ್ರೆ ಆ ಸುದ್ದಿಯನ್ನು ಪೂರ್ತಿಯಾಗಿ ಮುಟ್ಟಿಸಿ ಅವನು ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿ, ರಾವಣ ಹಿಡ್ಕೊಂಡು ಹೋದ, ಸೀತಾದೇವಿಗೆ ಹೇಳಿದ್ದಾಳೆ, ಅಷ್ಟು ವಿಷಯವನ್ನು ಕೂಡ ಹೇಳಿ ಜಟಾಯಿಸುತ್ತೆ. ಕೆಲವರು ಇರ್ತಾರೆ ಅಲ್ಲ, ಅಪ್ಪ ಇರ್ತಾನೆ, ಅವನೆಲ್ಲ ಹೇಳ್ಬೇಕು, ಲೆಕ್ಕ ನೋಡು ಅಲ್ಲಿ ಇಷ್ಟು, ಆ ಅಕೌಂಟಲ್ಲಿ ಇಷ್ಟು, ಈ ಅಕೌಂಟಲ್ಲಿ ಇಷ್ಟು ಎಲ್ಲ ಹೇಳ್ಬೇಕು. ನೋಡಿ ನೋಡು ಮಗ ಅಕೌಂಟ್ ಅಂತ ಹೇಳುವಾಗ ಸತ್ಯ ಹೋದ. ಈ ಮಗ ಹೇಳ್ತಾನೆ ಸಾಯಿಬಂತ ಅಪ್ಪ ಸತ್ತಿದ್ದೀವಿ ಹೇಳುವಾಗ ಸರಿಯಾಗಿ ಹೇಳಿ ಸಾಯಿಬಾರದಿತ್ತ. ಇದು ಲೌಕಿಕ ಬಿಡಿ, ಅಧ್ಯಾತ್ಮದಲ್ಲಿ ಆ ಜಟಾಯು ಸತ್ತ ಅಸುನೀಗಿದ, ಆದರೆ ನೀಗುವಾಗ ಏನು ಹೇಳಬೇಕೋ ಪ್ರಕರ್ಷೇಣ ಅಪ್ತ, ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಅರ್ಧಂಬರ್ಧ ಅಲ್ಲ, ಏನು ಹೇಳಬೇಕೋ ಅಷ್ಟನ್ನೆಲ್ಲ ರಾಮದೇವರಿಗೆ ನಿವೇದನೆ ಮಾಡಿ ಅವನು ಅಸುನೀಗಿದ. ಅದನ್ನು ರಾಯರು ಹೇಳ್ತಾರೆ ಸೂರ್ಯಜ ಇದ ಅಂದರೆ ಸೂರ್ಯನ ಜೊತೆಗಿರತಕ್ಕಂತಹ ಅರುಣ, ಅವನ ಮಗನಾಗಿರ್ತಕ್ಕಂತಹ ಅವನ ಜಟಾಯು, ಅವನಿಂದ ಇದ, ಅವನಿಂದ ಸೇರಿಕೊಂಡು ಅವನ ಜೊತೆಗಿದ್ದ ಮಾತಿನಿಂದಾಗಿ ಪ್ರಾಪ್ತ, ಚೆನ್ನಾಗಿ ಹೊಂದಲ್ಪಟ್ಟಿರತಕ್ಕಂತಹ ರಾಮಚಂದ್ರ ಅವತಾತ್, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ರಾಮೋವತಾತ್ ವಂದಿತ, ಆ ನಮಸ್ಕೃತನಾಗಿರ್ತಕ್ಕಂತಹ ರಾಮ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತ ರಾಯರು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಅವತ್ತು ಜಟಾಯುವನ್ನು ರಕ್ಷಣೆ ಮಾಡಿದ ದೇವರು ಜಟಾಯುವನ್ನು ಮಾತ್ರ ಅಲ್ಲ, ಅದೇ ರಾಮದೇವರು ಜಟಾಯುವಿನ ಹಾಗೆ ಇವತ್ತೋ ನಾಳೆಯೋ ಅಂತ ಒದ್ದಾಡ್ತಾ ಇರತಕ್ಕ ನಮ್ಮನ್ನೂ ರಕ್ಷಣೆ ಮಾಡಲಿ ಅಂತ ರಾಯರು ನಮ್ಮ ನಿಮ್ಮೆಲ್ಲರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವಂದಿತ ಒಂದು ಶಬ್ದ ಮಾತ್ರ ರಾಯರು ಹಾಕಿದ್ದಾರೆ, ರಾಮ ಅವತಾತ್ ಹೇಗೆ ರಕ್ಷಣೆ ಮಾಡ್ತಾನೆ, ವಂದಿತ ರಾಮನಿಗೆ ನಮಸ್ಕಾರ ಮಾಡಿದರೆ ನಿಮಗೆ ಅನುಗ್ರಹ ಮಾಡ್ತಾನೆ, ನಾವು ನಮಸ್ಕಾರ ಮಾಡದೆ ಹೋದರೆ ದೇವರು ಅನುಗ್ರಹ ಮಾಡುವುದಿಲ್ಲ ಅಂತ. ನಾವು ದೇವರ ಹತ್ರ ಹೋಗಿ ಹೇಳಬೇಕು, ದೇವರು ಅನುಗ್ರಹವನ್ನು ಮಾಡ್ತಾನೆ. ಅಮ್ಮನ ಹತ್ರ ಹೋಗಿ ಹೇಳಿದ್ರೆ ಹಸಿವು ಅಂದ್ರೆ ಅಮ್ಮ ಕೊಡ್ತಾಳೆ, ದೇವರ ಹತ್ರ ಹೋಗಿ ಹೇಳಬೇಕಾಗಿಲ್ಲ. ದೇವರ ಚಿಂತನೆ ಮಾಡಿದ್ರೆ ಸಾಕು, ರಾಮ ಅಂತ ಹೇಳಿದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ. ಅಮ್ಮನಿಗೆ ಮೈಂಡ್ ರೀಡಿಂಗ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ನಮ್ಮ ದೇವರಿಗೆ ಮೈಂಡ್ ರೀಡಿಂಗ್ ಅಲ್ಲ, ಸೈ ಸರ್ವ ಮನೋವೃತ್ತಿ ಪ್ರೇರಕ, ಒಳಗಿನಿಂದ ಮನೋವೃತ್ತಿಯನ್ನು ಕೊಡುವವನೇ ಅವ. ಹಾಗಾಗಿ ಇಡೀ ನಮ್ಮ ಒಳಗೆ ಕೂತು ಧಿಯೋಜನ ಪ್ರಚೋದಯಾತಾಗಿ ಮನಸ್ಸಿನ ಒಳಗೆ ಏನೇನು ಇದೆ ಅದನ್ನು ತಿಳ್ಕೊಂಡು ನಮಗೆ ಯಾವುದು ಬೇಕು ಅದನ್ನು ಕೊಡತಕ್ಕಂತಹ ದೊಡ್ಡ ದೇವರು ರಾಮದೇವರು, ರಾಮೋವತಾತ್ ವಂದಿತ ಅಂತ ರಾಯರು ಈ ಮಾತನ್ನು ಹೇಳ್ತಾರೆ. ಸೂರ್ಯಜ ಯುಜ ಪ್ರಾಪ್ತ ಅಂತ ಇನ್ನೊಂದು ಕತೆ, ಅದು ಧನುವಿನ ಕತೆ, ವಿರಾಧನ ಕತೆ. ಆ ವಿರಾಧನ ಕತೆ ಅದು ಒಳ್ಳೆಯ ಕತೆ. ಅದು ಅದು ವಿರಾಧ ಅಂತಂದ್ರೆ ಕಬಂಧ ಅಂತ ಅದನ್ನು ರಾಮಾಯಣದಲ್ಲಿ ಕರೆದಿದ್ದಾರೆ. ಕಬಂಧ ಅಂತಂದ್ರೆ ಕ ಅಂದ್ರೆ ತಲೆ, ತಲೆ ಇಲ್ಲದಿದ್ದವ ಕಬಂಧ. ನಿಮ್ಗೆ ಅರ್ಥ ಆಯ್ತು ಯಾರು ಕಬಂಧ ಅಂದ್ರೆ, ನಾವೇ ಮತ್ತೆ ಯಾರು, ತಲೆ ಇಲ್ಲದಿದ್ದವರು ಅಂತ ಅರ್ಥ. ಅದು ಏನಾಗಿತ್ತು ತಲೆ, ತಲೆ ಇಲ್ಲ ಅಂತಂದ್ರೆ ಅವನ ತಲೆ ಹೊಟ್ಟೆಯೊಳಗೆ ಹೋಗಿ ಸೇರಿತ್ತು, ತಲೆ ಇಲ್ಲ ಬರೀ ಕಾಯ ಮಾತ್ರ, ಅದಕ್ಕೆ ಕಬಂಧ. ಕ ಅಂದ್ರೆ ತಲೆ, ಅದು ಬದ್ಧ ಹೊಟ್ಟೆಯೊಳಗೆ ನಿಬದ್ಧ, ಅದಕ್ಕೆ ಕಬಂಧ ಅಂತ ಹೆಸರು. ಅಂದ್ರೆ ರುಂಡ, ಮುಂಡದ ಕೆಳಗಿರತಕ್ಕಂತಹ ಈ ಭಾಗ ರುಂಡವನ್ನು ಕಬಂಧ. ಆದ್ರೆ ನೋಡಿ ತಲೆ ಇಲ್ಲ ಅವನಿಗೆ, ಹೊಟ್ಟೆಯೊಳಗೆ ಸೇರಿಬಿಟ್ಟಿದೆ. ನಾವು ಹಾಗೆ ನೋಡಿ, ನಮ್ಮ ತಲೆ ಇರುದು ಎಲ್ಲಿ, ಹೊಟ್ಟೆಯಲ್ಲೇ ತಲೆ ಇರುತ್ತೆ. ಈಗೇನು ಮಧ್ಯಾಹ್ನಕ್ಕೇನು, ಮಧ್ಯಾಹ್ನಕ್ಕೇನು ರಾತ್ರಿಗೇನು, ರಾತ್ರಿಗೇನು ನಾಳೆಗೇನು, ನಾಳೆಗೇನು ಮಧ್ಯಾಹ್ನಕ್ಕೇನು, ಯಾವಾಗ ನೋಡಿದ್ರು ಹೊಟ್ಟೆ ಭಕ್ಷ ನಮ್ದು. ಮಿನಿ ಕಬಂಧ ನಾವು ಅಷ್ಟೇ, ಆ ಕಬಂಧನ ತಲೆಯೇ ಹೊಟ್ಟೆಯೊಳಗೆ ಕೂತಿದೆ, ನಮ್ದು ಅಷ್ಟೇ ಹೊಟ್ಟೆಯೊಳಗೇ ತಲೆ. ನೋಡುದು ಹೇಗೆ, ಆ ಹೊಟ್ಟೆಯಲ್ಲಿ ನಾಭಿಯಲ್ಲೇ ದೃಷ್ಟಿ ಅವನಿಗೆ, ಹಾಗೆ ಹೊಟ್ಟೆಯಲ್ಲೇ ಕಣ್ಣು ಅವನಿಗೆ, ನಮ್ದು ಕಣ್ಣು ಹೊಟ್ಟೆಯಲ್ಲೇ ಕಣ್ಣು. ಯಾವಾಗಲೂ ಎಲ್ಲಿಯಾದ್ರೂ ಅಡಿಗೆ ಮನೆ ಒಗ್ಗರಣೆ ಮೂಗಿನೊಳಗೆ ಹೋಯಿತು ಅಂದ್ರೆ ಅಯ್ಯೋ ಸಾಧ್ಯನೇ ಇಲ್ಲ. ಮತ್ತೆ ಕಬಂಧ ಅಂದ್ರೆ
ಹೊಟ್ಟೆಯ ಒಳಗೆ ತಲೆ ಇಟ್ಟವ ಅಂತ. ಯಾಕೆ ಹೀಗಾಯಿತು ಅಂತ ಒಂದು ಪ್ರಶ್ನೆ. ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ಆ ಕಬಂಧ ಅವನು ತಪಸ್ಸು ಮಾಡಿದಂತೆ ಬ್ರಹ್ಮದೇವರ ಹತ್ರ. ಈ ದೈತ್ಯರ ಕಥೆಯಲ್ಲೆಲ್ಲ ಇದೊಂದು ಸೇರಿಕೊಂಡಿರ್ತದೆ ರೀ. ದೈತ್ಯ ಅವನು ತಪಸ್ಸು ಮಾಡಿದ. ತಪಸ್ಸು ಎಷ್ಟು, ಎಂತ ತಪಸ್ಸು ಗೊತ್ತಾ? 15 ದಿವಸಕ್ಕೆ ಒಂದು ಏಕಾದಶಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಏನು 100 ವರ್ಷ ಅನ್ನಾಹಾರ ಬಿಟ್ಟು ತಪಸ್ಸು ಅವರು. 100 ವರ್ಷ ನಮಗೆ ಆಯುಷ್ಯನೇ ಇಲ್ಲ, 100 ವರ್ಷ ತಪಸ್ಸು ನಮಗೆ. 100 ವರ್ಷ ಬೇಡ, 100 ದಿನ ಬೇಡ, 100 ತಿಂಗಳು ಬೇಡ, 100 ಗಂಟೆ ಬೇಡ, 100 ಮಿನಿಟ್ ಬೇಡ, 100 ಸೆಕೆಂಡ್ ಜಪ ಮಾಡು ಅಂದ್ರೆ ರೀ ಯಾರು ಮಾಡ್ತಾರೆ ರೀ ಅಂತ ಕೇಳ್ತೇವೆ. ದೇವರ ಮುಂದೆ ಕೈ ಮುಗಿದು ಕೂಡು ಅಂದ್ರೆ ಆಗೋಲ್ಲ. ನೋಡಿ 100 ವರ್ಷ ಈ ದೈತ್ಯರು ಸ್ವಭಾವನೆ ಹೀಗೆ, ಏನು ಮಾಡಿದ್ರು ವಿಪರೀತನೇ ಮಾಡುದು. ಅನ್ನ ಆಹಾರ ಬಿಟ್ಟರು, ಎಲ್ಲ ಪ್ರಾಣಾಯಾಮ ಮಾಡಿದ್ರು, ಬ್ರಹ್ಮದೇವರನ್ನು ಒಲಿಸಿಕೊಂಡ್ರು. ಬ್ರಹ್ಮದೇವರ ಹತ್ರ ಕೇಳಿದಂತೆ, ವರ ಕೊಡಿ. ಬ್ರಹ್ಮದೇವರು ಕೇಳಿದ್ರೆ ಏನ್ ಬೇಕು ನಿನಗೆ ವರ ಅಂತ. ಬ್ರಹ್ಮದೇವರ ಹತ್ರ ಹೇಳಿದ, ನನಗೆ ಆಯುಷ್ಯ ಬೇಕು ಅಂತ, ದೀರ್ಘಾಯುಷ್ಯ ಇರಬೇಕು, ಒಳ್ಳೆಯ ತಾಕತ್ತಿನ ದೀರ್ಘಾಯುಷ್ಯ ಬೇಕು. ರೈಟ್, ಓಕೆ ಅಂತ ಹೇಳಿದ್ರು ಬ್ರಹ್ಮದೇವರು. ಈ ದೈತ್ಯರ ಸ್ವಭಾವ ಏನು ಗೊತ್ತು? ಊಟ ಮಾಡಲಿಲ್ಲ ಅಂದ್ರೆ ವರ್ಷಗಟ್ಟಲೆ ಊಟ ಮಾಡೋದಿಲ್ಲ, ತಿಂದ್ರೆ ತಿಂತಾನೆ ಇರ್ತಾರೆ. ತಿನ್ನುವುದು ಯಾರ್ದು, ಎಷ್ಟು ತಿನ್ನಬೇಕು ಲೆಕ್ಕ ಇಲ್ಲ, ಯಾರ್ದಾದ್ರೂ ಆಗ್ತದೆ. ತಿಂದ ಮೇಲೆ ಏನು ಕೆಲಸ? ಇದ್ದವರಿಗೆಲ್ಲ ಹೊಡೆಯಿತು, ಎಲೆಯಲ್ಲಿ ಹಾಕಿದ್ದು ಹೊಡೆಯಿತು, ತಿಂದ ಮೇಲೆ ಕೈಯಿಂದ ಹೊಡೆಯಿತು. ಇಂದ್ರದೇವರು ಸಿಕ್ಕಿದ್ರಂತೆ ಈ ಧನುವಿಗೆ. ಇಂದ್ರದೇವರು ಸಿಕ್ಕಿದಾಗ ಕೇಳಿದ, ಯಾರು ನೀನು, ಯಾಕೆ ಬೇಕು ನೋಡಿ, ಯಾರಾದ್ರೆ ಏನು ಇಂದ್ರ ಧನುವಾಗಿ ಇಂದ್ರ ನೀನು ಯಾರು? ಇಂದ್ರ ಹೇಳಿದ, ನಾನು ಯಾರೋ ಒಬ್ಬ. ಏ ಹೇಳುದಿಲ್ವಾ, ಹೊಡಿಲಿಕ್ಕೆ ಹೋದ. ಈ ದುಷ್ಟರ ಸ್ವಭಾವ ಹಾಗೆ ನೋಡಿ, ದಾರಿಯಲ್ಲಿ ಹೋಗುವಾಗ ಸಿಕ್ಕವರಿಗೆಲ್ಲ ಹೊಡೆಯುವ ದುರ್ಬುದ್ಧಿ ಅದು. ಇವತ್ತಿನ ಪಾಲಿಟಿಕ್ಸ್ ಅಂತದ್ದೇ, ಯಾರೂ ಆಗಿದೆ ಪಾಪದವರು ಸಿಕ್ಕಿದ್ರೆ ಹೊಡೆಯುತ್ತಲೇ ಇರ್ತಾರೆ. ಇಂದ್ರದೇವರಿಗೆ ಹೊಡೆಯಲಿಕ್ಕೆ ಬಂದ. ಅವನಿಗೆ ಏನು ಧೈರ್ಯ ಅಂತಂದ್ರೆ, ಬ್ರಹ್ಮದೇವರು ಕೊಟ್ಟಿರತಕ್ಕಂತಹ ಆಯುಷ್ಯ ಇದೆ ಅನ್ನುವ ಧೈರ್ಯ ಅವನಿಗೆ. ಹಾಗಾಗಿ ಇವನು ಯುದ್ಧಕ್ಕೆ ಅಂತ ಬಂದ. ಯುದ್ಧಕ್ಕೆ ಬಂದ್ರೆ ಇಂದ್ರದೇವರು ಸುಮ್ಮನೆ ಇರ್ತಾರ? ಅಧಿಕ ಪ್ರಸಂಗಿ, ನನಗೆ ಹೊಡಿಲಿಕ್ಕೆ ಬರ್ತೀಯ? ನಾನು 3 ಲೋಕದ ಒಡೆಯ. ಕೈಯಲ್ಲಿ ವಜ್ರ ಇತ್ತು ದೇವರು ಕೊಟ್ಟದ್ದು, ಆ ವಜ್ರದಿಂದ ಹೊಡೆದ ಅಂತ ತಲೆಗೆ. ತಲೆಗೆ ಹೊಡೆದ್ರೆ ಸಾಯ್ಬೇಕಾಗಿತ್ತು, ಸಾಯ್ಲಿಲ್ಲ. ಬ್ರಹ್ಮದೇವರ ವರ ಇದೆ, ಬ್ರಹ್ಮದೇವರ ವರ ಕೊಟ್ಟಿದ್ದಾರೆ ಸಾಯ್ಬೇಡ ಅಂತ, ಸಾಯ್ಲಿಲ್ಲ. ಇಂದ್ರದೇವರು ಹೇಳಿದ್ರು ಸಾಯುವುದು ಬೇಡ, ನಿನ್ನ ತಲೆ ಬೇಡ ಅಂತ, ತಲೆ ಹೊಟ್ಟೆಯೊಳಗೆ ಹೋಯಿತು. ಇಂದ್ರದೇವರು ಕೋಪ ಮಾಡಿದ್ರೆ ನಮ್ಮ ತಲೆ ಇಲ್ಲ ಅಂತಾಯಿತು. ಹಾಗಾಗಿ ಅವನು ಕಬಂಧನಾದ, ತಲೆ ಇಲ್ಲದೆ ಇರತಕ್ಕಂತಹ ಕಬಂಧನಾದ. ಅದಕ್ಕೆ ಹೇಳುದು ಪತಿದೇವ ಹೇಳನಾಥ್, ದೇವತೆಗಳ ಅವಹೇಳನೆ ಮಾಡಬೇಡಿ. ದೇವತೆಗಳ ವಿರೋಧ ನೀವು ಮಾಡಿದರೆ, ದೇವತೆಗಳಿಗೆ ಅವಮರ್ಯಾದೆ ಮಾಡಿದರೆ ನಿಮಗೆ ತಲೆನೇ ಇಲ್ಲ ಅಂತಾಗುತ್ತೆ. ಇಂದ್ರನಿಗೆ ಅವಮಾನ ಮಾಡಿದ, ಇಂದ್ರನಿಗೆ ಅವಮಾನ ಮಾಡಿದರೆ ತಲೆನೇ ಇಲ್ಲ ಅಂತಾಯಿತು. ರಾಮಾಯಣ ಹೇಳಿತು, ಇಂದ್ರನಿಗೆ ಅವಮಾನ ಮಾಡಬೇಡ, ಇಂದ್ರನ ಅವತಾರಗಳಿಗೆ ಅವಮಾನ ಮಾಡಬೇಡ, ಜಯತೀರ್ಥರಿಗೆ ಅವಮಾನ ಮಾಡಬೇಡ, ಶ್ರೀಮನ್ಯಾಯಸುಧ ಗ್ರಂಥಕ್ಕೆ ಅವಮಾನ ಮಾಡಬೇಡ, ಅವಮಾನ ಮಾಡಿದ್ರೆ ತಲೆನೇ ಇಲ್ಲ ಅಂತಾಗುತ್ತೆ ಅಂತ ರಾಮಾಯಣ ನಮಗೆ ಕೊಟ್ಟಿರತಕ್ಕಂತಹ ಚಿಂತನೆ. ಇಂದ್ರನಿಗೆ ಅವಮಾನ ಮಾಡಿದ್ದಕ್ಕೆ ದೇವರು ಕೊಟ್ಟ ಒಳ್ಳೆಯ ತಲೆ ಹೊಟ್ಟೆಯೊಳಗೆ ಹೋಗಿ ಸೇರಿಕೊಂಡಿದ್ದಂತೆ, ತಲೆನೇ ಇಲ್ಲ ಅಂತ ಕಬಂಧನಾಗಿ ಬಿಟ್ಟ ಅಂತ. ಇದು ರಾಮಾಯಣ ನಮಗೆ ಕತೆ ನಮಗೆ ಹೇಳಿತ್ತು. ಅವನಿಗೆ 2 ಕೈ ಮಾತ್ರ ಗಟ್ಟಿ ಇತ್ತು. ಇದು ದೇವರದೊಂದು ಅನುಗ್ರಹ, ಒಂದು ತೆಗಿತಾನೆ ಒಂದು ಕೊಡ್ತಾನೆ. ನೀವು ನೋಡಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೋಡಿ, ದೇವರು ಕಣ್ಣು ಕಾಣಿಸುವುದಿಲ್ಲ ಅಂತ ಇಟ್ಟುಕೊಳ್ಳಿ, ಕಿವಿ ಗಟ್ಟಿ ಇರ್ತದೆ, ಕಿವಿಯಿಂದಲೇ ಯಾರು ಬಂದರು ಅಂತ ಹೇಳ್ತಾನೆ. ಕಣ್ಣು ಕಾಣಿಸಿದ್ರೆ ಯಾರು ಬಂದದ್ದು ಅಂತ ನೋಡ್ಲಿಕ್ಕಾಗುವುದಿಲ್ಲ, ಆದ್ರೆ ಆ ಇಡುವ ಹೆಜ್ಜೆಯ ಶಬ್ದ ಕೇಳಿ ಯಾರು ಬಂದರು ಕರೆಕ್ಟ್ ಆಗಿ ಹೇಳ್ತಾನೆ. ಇದು ದೇವರು ಮಾಡುವ ಕ್ರಮ. ಒಂದು ಕಡೆ ಕಟ್ ಮಾಡ್ತಾನೆ, ಇನ್ನೊಂದು ಕಡೆ ತುಂಬಿಸಿಡ್ತಾನೆ. ನಮ್ಮ ಉಡುಪಿಯಲ್ಲಿ ಒಬ್ಬರು ಇದ್ದಾರೆ, ಈಗಲೂ ಇದ್ದಾರೆ, ಅವರಿಗೆ ಕಣ್ಣು ಕಾಣಿಸುವುದಿಲ್ಲ, ಹುಟ್ಟು ಕುರುಡ್ರು, ಕಣ್ಣೇ ಕಾಣಿಸುವುದಿಲ್ಲ, ಆದ್ರೆ ಕೈ ಮಾತ್ರ ಭಾರೀ ಗಟ್ಟಿ ಮುಟ್ಟಿ ಹೇಳ್ತಾರೆ. ಒಂದ್ಸಲ ಮುಟ್ಟಿದ್ರೆ ಯಾರು, ಒಂದರ ಕಣ್ಣಿಂದ ನೋಡಿದ್ರೆ ಯಾರು ಅಂತ ನಾವು ಗುರುತಿಸ್ತೇವೆ, ಕೈಯಿಂದ ಮುಟ್ಟಿದ್ರೆ ಗುರುತಿಸಿ ಹೇಳ್ತಾರೆ. ಈಗಲೂ ಇದ್ದಾರೆ ಅವರು, ಅವರು ಬ್ಯಾಂಕಿನಲ್ಲಿ ಕೆಲಸದಲ್ಲಿದ್ದಾರೆ. ಅವರು, ನಾನೊಂದ್ಸಲ ಇದ್ದೆ ಅಲ್ಲಿ, ಒಬ್ರು ಪಾಂಗಾಲ ದೇವಸ್ಥಾನದಲ್ಲಿ ಪೂಜೆ ಮಾಡೋರು, ಅವರು ನಿಂತಿದ್ರು. ನಾನು ಅಲ್ಲಿ ಕೂತಿದ್ದೆ, ನನ್ನ ಹತ್ರ ಮಾತಾಡ್ತಾ ಇದ್ರು. ಈ ಕಣ್ಣಿರಿದವ ಬಂದ, ಬಂದು ಅವರ ವಿಠಲ ಭಟ್ರು ಅವರು ಅವರು ಮುಟ್ಟಿದ. ವಿಠಲ ಭಟ್ರೆ ಹೇಗಿದ್ದೀರಿ, ನನಗೆ ಆಶ್ಚರ್ಯ, ಕಣ್ಣು ಕಾಣುವುದಿಲ್ಲ, ಮುಟ್ಟಿ ವಿಠಲ ಭಟ್ರೆ ಅಂತ ಹೇಳ್ದ. ನಾನು ಕೇಳಿದೆ, ಏನ್ ಮಾರ ನಿನಗೆ, ನೀನು ಹೇಗೆ ಹೇಳಿದೆ? ಅವ ಹೇಳ್ದ, ಕಣ್ಣು ಕಾಣುವುದಿಲ್ಲ ಸ್ವಾಮಿ,
ಮತ್ತೆ ಹೇಗೆ ಹೇಳಿದ, ದೇವರು ಕಣ್ಣು ಕೈಯಲ್ಲೇ ನನಗೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ. ಒಂದು ಮೈನಸ್ ಮಾಡಿದ, ಒಂದು ಕಡೆ ಪ್ಲಸ್ ಮಾಡಿದ. ಅಂದ್ರೆ ಕೈಗೇನೆ ಕಣ್ಣಿಂದ ನೋಡುವ ಶಕ್ತಿ, ಕಣ್ಣಿಂದ ನೋಡಿದ್ರೆ ಎಷ್ಟು ಇಫೆಕ್ಟ್ ಅಷ್ಟು ಮುಟ್ಟಿ ಇಡೀ ಪರಿಚಯವನ್ನು ಹೇಳುವ ಶಕ್ತಿ. ನಮಗೆಲ್ಲ ವಿಭಾಗ ಅರ್ಧಂಬರ್ಧ ಅರ್ಧಂಬರ್ಧ ಆಗಿದೆ. ಅವನಿಗೆ ಒಂದು ಕಡೆ ತೆಗೆದ, ಒಂದು ಕಡೆ ಕೊಟ್ಟ. ಈ ವಿರಾಧನಿಗೆ ತಲೆ ಕಟ್ ಮಾಡಿದ, ಆದ್ರೆ ಕೈಯನ್ನು ಕೊಟ್ಟ. ಕೈ ಎಷ್ಟು ದೂರ ಬೇಕಾದರೂ ಹೋಗುತ್ತೆ ರೀ, ಇಲ್ಲಿ ಕೂತಿರ್ತಾನೆ ಇಡೀ ಕೊಯಂಬತ್ತೂರು ಹೋಗ್ತಾ ಬರ್ತಾ ಇರ್ತದೆ ಕೈ. ಇದು ಕಬಂಧನ ಸ್ವಭಾವ. ಆ ಕೈ ಬಂತು 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 ರಾಮದೇವರ ತನಕ ಬಂತು. ರಾಮದೇವರನ್ನೇ ಹೇಳ್ಕೊಂಡಿತು. ರಾಮದೇವರು ನೋಡಿದ್ರು ಇದು ಏನಿದು ಅಂತ. ಕೊನೆಗೆ ಅವನ ಕರಗಳನ್ನೇ ಕತ್ತರಿಸಿದರು ರಾಮದೇವರು. ರಾಮ ದಕ್ಷಿಣ ಬಾಹು ಕತ್ತರಿಸಿದ, ಲಕ್ಷ್ಮಣ ವಾಮಬಾಹುವನ್ನು ಕತ್ತರಿಸಿದ. ಕೊನೆಗೆ ಅವನನ್ನು ಮಣ್ಣಲ್ಲಿ ಹೂತು ಅವನಿಗೆ ಗತಿಯನ್ನು ಕರುಣೆ ಮಾಡಿದರು ಅಂತ ನಾವು ಚಿಂತನೆ ಮಾಡಬೇಕಾದ ಅಂಶ ಇದೆ. ರಾಮ ಅವನಿಗೆ ಗತಿಯನ್ನು ಕೊಟ್ಟ, ಸದ್ಗತಿಯನ್ನು ಕೊಟ್ಟ. ಇಂತಹ ದೈತ್ಯನಿಗೆ ಸದ್ಗತಿ ಯಾಕೆ ಕೊಟ್ಟ, ಇದೊಂದು ಪ್ರಶ್ನೆ. ಆ ಕಥೆಯನ್ನು ರಾಯರಿಲ್ಲಿ ಯಾಕೆ ಹೇಳಲಿಲ್ಲ, ಎರಡು ಪ್ರಶ್ನೆ ನಮ್ಮ ಮುಂದೆ ಇದೆ. ಈಗ ಉತ್ತರ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ನಾಳೆಯ ದಿವಸ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿಂದ ಪಾದಪೂಜೆಗೆ ಹೊರಡ್ತಾ ಇದ್ದಾರೆ. ನಾಳೆ ರಾಮನಗರಿಗೆ